प्राणादेरीशितारं परमसुखनिधिं सर्वदोषव्यपेतं सर्वान्तस्थं सुपूर्णं प्रकृतिपतिमदं सर्वबाह्यं सुनित्यं सर्वज्ञं सर्वशक्तिं सुरमुनिमनुजाति सदा सेव्यमानं विष्णुं वन्दे सदाहं सकलजगदनाद्यन्तमानन्ददं तं नमस्ते प्राणेशप्रणतविभवायावनिमगाः यावनिमगाः नमः स्वामिन् रामप्रियतमहनूमन्गुरुगुण नमस्तुभ्यं भीमप्रबलतम कृष्णेष्टभगवन् नम श्रीमन्मध्वप्रदिशसुदृशं नो जय जय अनवद्यात्मचारित्यं वादिखद्योतभास्करं विद्यामान्यगुरुं वन्दे विद्याविद्योतभास्वरं तपःस्वाध्यायशुश्रूषा कृष्णपूजार्तं मुनिं विश्वेशमिष्टदं वन्दे परिव्राट् चक्रवर्तिनम् ओष्ठापिदानानकुलीदन्तैः परिवृतापविः सर्वस्यै वाच ईशानाचारुमामिह वादयेत् श्रीगुरुभ्यो नमः ಹರಿ ಓಂ ಹಿಂದಿನ ಸಂಚಿಕೆಯಲ್ಲಿ ವಾಯುದೇವರ ವಿಶೇಷವಾಗಿ ವಾಯುದೇವರ ಮೊದಲ ಎರಡು ರೂಪಗಳಾದ ಹನುಮಂತ ರೂಪ ಹಾಗೂ ಭೀಮರೂಪ ಈ ಎರಡು ರೂಪಗಳ ಮಹಿಮೆಯನ್ನು ಬಳಿತ್ತ ಸೂಕ್ತದ ಒಂದೂವರೆ ಮಂತ್ರ ಮಂತ್ರಗಳು ಹೇಗೆ ಪ್ರತಿಪಾದನೆ ಮಾಡುತ್ತವೆ ಎನ್ನುವುದನ್ನು ನಾವು ಚಿಂತನೆಯನ್ನು ಮಾಡಿದ್ದೀವಿ ಮುಂದಿನ ಮಂತ್ರಗಳಲ್ಲಿ ಮೂರುವರೆ ಮಂತ್ರಗಳಲ್ಲಿ ಮಧ್ವರೂಪದ ಚಿಂತನೆಯನ್ನು ಈ ಬಳಿತ್ತ ಸೂಕ್ತ ನಮ್ಮ ಮುಂದೆ ಇಡತ್ತೆ ಹನುಮಂತ ರೂಪ ಭೀಮರೂಪ ಸೇರಿ ಒಂದೂವರೆ ಮಂತ್ರ ಮಧ್ವರೂಪಕ್ಕೆ ಮಾತ್ರ ಮೂರುವರೆ ಮಂತ್ರಗಳು ಇದು ಯಾಕೆ ವ್ಯತ್ಯಾಸ ಅಂತ ಸಾಮಾನ್ಯವಾಗಿ ಒಂದು ಜಿಜ್ಞಾಸೆ ಬರಬಹುದು ಅದಕ್ಕೂ ಅದಕ್ಕೆ ಆ ಸೂಕ್ತದ ಮೊದಲನೆಯ ಮಂತ್ರವೇ ಉತ್ತರವನ್ನು ಕೊಡತ್ತೆ ಏನು ಅಂತ ಹೇಳಿದ್ರೆ ಬಳಿತ್ ಬಳಿತ್ಥ ತದ್ವೂಷೇಧಾಯಿ ದರ್ಶತಂ ದೇವಸ್ಯ ಭರ್ಗಸ್ಸಃ ಸೋಯತೋ ಜನಿ ಅಂತ ಏನು ಅಂತ ಹೇಳಿದರೆ ನಾರಾಯಣನಿಗೆ ಅತ್ಯಂತ ಪ್ರಿಯವಾದದ್ದು ಯಾವುದು ಅಂತ ಹೇಳಿದೆ ಜ್ಞಾನ ಜ್ಞಾನೀ ಪ್ರಿಯತಮೋ ತೋಮೆ ಅಂತ ಜ್ಞಾನಿಯು ನಾರಾಯಣನಿಗೆ ಅತ್ಯಂತ ಪ್ರಿಯನಾದವನು ಅಂತ ಸ್ವಯಂ ಕೃಷ್ಣನೇ ಹೇಳ್ಕೊಳ್ತಾನೆ ಹನುಮಂತರೂಪ ಭೀಮರೂಪ ಅದು ಬಲಪ್ರಧಾನವಾದ ರೂಪಗಳು ಜ್ಞಾನಪ್ರಧಾನ ಜ್ಞಾನ ಕಾರ್ಯ ಸೇರಿಕೊಂಡಿತ್ತು ಆದರೆ ಬಲಕಾರ್ಯಗಳು ಅಷ್ಟೇ ಇತ್ತು ಆದ್ದರಿಂದ ರೂಪ ಭೀಮರೂಪ ಅದು ಕಾರ್ಯ ಪ್ರಧಾನವಾದ ರೂಪಗಳು ಆದ್ದರಿಂದ ಅದರಿಂದ ಜ್ಞಾನ ಬಲಗಳಲ್ಲಿ ಬಲವು ಅಮುಖ್ಯ ಜ್ಞಾನವೇ ಮುಖ್ಯ ಅಂತ ವೇದಕ್ಕೆ ತಿಳಿಸಬೇಕಾಗಿದೆ ಅದಕ್ಕೋಸ್ಕರವಾಗಿ ಬಲಪ್ರಧಾನವಾದಂತಹ ಹನುಮಂತ ಭೀಮ ರೂಪಗಳನ್ನು ಒಂದೂವರೆ ಮಂತ್ರಗಳಲ್ಲಿ ಹೇಳಿ ದರ್ಶತ ಜ್ಞಾನದಿಂದ ಪರಿಪೂರ್ಣವಾದಂತಹ ಮಧ್ವರೂಪವನ್ನು ಮುಂದಿನ ಮೂರುವರೆ ಮಂತ್ರಗಳಲ್ಲಿ ಈ ಸೂಕ್ತ ಹೇಳುತ್ತೆ ಯಾಕೆಂದರೆ ನಾರಾಯಣನಿಗೆ ಅಂತರಂಗವಾಗಿ ಅತ್ಯಂತ ಪ್ರಿಯವಾದದ್ದು ಜ್ಞಾನವೇ ಹೊರತು ಬಲವಲ್ಲ ಇಂತಹ ಜಗದ್ಗುರುಗಳಾದಂತಹ ಮಧ್ವಾಚಾರ್ಯರ ಮಹಿಮೆಯನ್ನು ಬಳಿತ್ತಾಸೂಕ್ತದಲ್ಲಿ ಹೇಗೆ ಹಿಡಿದರೋ ಅದರ ಬಗ್ಗೆ ನಾವು ಚಿಂತನೆಯನ್ನು ಮಾಡುವ ಎರಡನೆಯ ಮಂತ್ರ ಹೀಗಿತ್ತು ಪುಕ್ಷೋ ವಪು ನಿತ್ಯಾಶಾಯೇ ದ್ವಿತೀಯ ಮಾ ಸಪ್ತಷಿ ವಾಸು ತೃತೀಯಾಮ ವೃಷಭಸ್ಯ ದೋಹಸೇ ಈ ವಾಯುದೇವರಿಗೆ ಮೂರನೇ ರೂಪ ಇತ್ತು ಆ ರೂಪದ ಹೆಸರು ಏನು ಅಂತ ಹೇಳಿದ್ರೆ ದಶಪ್ರಮತಿ ಅಂತ ಆ ರೂಪದ ಹೆಸರನ್ನು ಹೇಳುತ್ತೆ ಇಲ್ಲಿ ದಶಪ್ರಮತಿ ಎನ್ನುವಂತಹ ಶಬ್ದ ಅದು ಸಾಕ್ಷಾತ್ ಪೂರ್ಣ ಪ್ರಜ್ಞ ಎನ್ನುವಂತಹ ಹೆಸರು ಇರುವಂತಹ ಆಚಾರ್ಯರ ರೂಪವನ್ನೇ ಹೇಳುತ್ತೆ ಯಾಕೆಂದರೆ ಶಬ್ದಕ್ಕೆ ದಶೇತಿ ಸರ್ವದ್ದಿಷ್ಟಂ ಪೂರ್ಣಮಿಹೋಚ್ಯತೆ ದಶ ಅಂದರೆ ಸರ್ವ ಅಂತರ್ಥ ಸರ್ವ ಅಂದರೆ ಪೂರ್ಣ ಅಂತರ್ಥ ಪೂರ್ಣ ಪ್ರಮತಿ ಅಂದರೆ ಪ್ರಜ್ಞಾ ಜ್ಞಾನ ಅಂತರ್ಥ ಪ್ರಜ್ಞಾ ಪ್ರಮತಿರುದ್ದಿಷ್ಟ ಅದರಿಂದಾಗಿ ಪೂರ್ಣ ಪ್ರಜ್ಞ ತತ್ ಸ್ಮೃತಃ ಆದ್ದರಿಂದ ದಶಪ್ರಮತಿ ಪರಿಪೂರ್ಣವಾದ ಪ್ರಮತಿ ಪ್ರಜ್ಞೆ ಯಾರಿಗಿದೆಯೋ ಅವರು ದಶಪ್ರಮತಿಗಳು ಅವರೇ ಪೂರ್ಣ ಪ್ರಜ್ಞರು ಅಂತ ಈ ರೀತಿಯಾಗಿ ನಮ್ಮ ಜಗದ್ಗುರುಗಳಾದ ಮಧ್ವಾಚಾರ್ಯರಿಗೆ ಸನ್ಯಾಸಾಶ್ರಮವನ್ನು ಅಚ್ಯುತ ಪರೀಕ್ಷಾಚಾರ್ಯರು ನೀಡುವಂತಹ ಸಂದರ್ಭದಲ್ಲಿ ಕೊಟ್ಟ ಹೆಸರು ಏನು ಪೂರ್ಣ ಪ್ರಜ್ಞೆ ಅಂತ ಏನಿಸಿದೆ ಹೆಸರನ್ನ ಈ ವೇದಮಂತ ಉಲ್ಲೇಖ ಮಾಡತ್ತೆ ಇಂತಹ ಪೂರ್ಣ ಪೂರ್ಣಪ್ರಜ್ಞಾಚಾರ್ಯರನ್ನ ಪೂರ್ಣ ಪ್ರಜ್ಞಾಚಾರ್ಯರನ್ನ ಯಾರು ಆವಿರ್ಭಾವಗೊಳಿಸಿದರು ಅಂತ ಹೇಳಿದ್ರೆ ತೃತೀಯ ಮತ್ಸ್ಯ ವೃಷಭಸ್ಯ ದೋಹಸೆ ಜನಯಂತ ಯೋಷಣ ಯೋಷಣ ಅನೇಕ ಹೆಂಗಸರು ಈ ಪೂರ್ಣ ಪ್ರಜ್ಞೆ ಎನ್ನುವ ರೂಪಕ್ಕೆ ಮಧ್ವರೂಪಕ್ಕೆ ಅದರ ಆವಿರ್ಭಾವಕ್ಕೆ ಕಾರಣರಾದರು ಅಂತ ಯಾರು ಅನೇಕ ಹೆಂಗಸರು ಅಂತ ಹೇಳಿದ್ರೆ ಶ್ರೀ ಭೂ ದುರ್ಗಾ ಎನ್ನುವಂತಹ ಯೋಷಣ ಯೋಷ ಅಂದರೆ ಯೋಷಣ ಸ್ತ್ರೀ ಅಂತ ಅರ್ಥ ಯೋಷಣ ಅಂದರೆ ಅನೇಕ ಸ್ತ್ರೀಯರು ಯಾವುದು ಶ್ರೀ ಭೂ ದುರ್ಗಾ ಎನ್ನುವಂತಹ ಮೂರು ಸ್ತ್ರೀಯರು ಈ ಮೂರು ರೂಪವುಳ್ಳಂತಹ ಲಕ್ಷ್ಮೀ ದೇವಿ ಈ ಲಕ್ಷ್ಮೀ ದೇವಿಯ ರೂಪಗಳು ಈ ಮಧ್ವಾಚಾರ್ಯ ರೂಪದ ಆವಿರ್ಭಾವಕ್ಕೆ ಕಾರಣವಾಯಿತು ಹೇಗೆ ಅಂತ ಹೇಳಿದ್ರೆ ಮಧ್ವಾಚಾರ್ಯರ ತಾಯಿಯಲ್ಲಿ ಸ್ವಯಂ ಈ ಲಕ್ಷ್ಮಿಯು ಅನೇಕ ರೂಪಗಳಿಂದ ಇದ್ದು ಮಧ್ವಾಚಾರ್ಯರ ಆವಿರ್ಭಾವಕ್ಕೆ ಕಾರಣಗಳಾಗ್ತಾಳೆ ಯಾಕೆಂದರೆ ಸಾಮಾನ್ಯ ಸ್ತ್ರೀ ಯಾವತ್ತೂ ಕೂಡ ಮಧ್ವಾಚಾರ್ಯರಿಗೆ ತಾಯಿ ಆಗಲಿಕ್ಕೆ ಸಾಧ್ಯ ಇಲ್ಲ ಅವರು ಒಂದ್ ವೇಳೆ ಕಾರಣ ಆಗ್ತಾರೆ ಆದರೂ ಕೂಡ ಅವರ ಒಳಗೆ ಲಕ್ಷ್ಮಿಯ ಸಾನ್ನಿಧ್ಯ ಇರಲೇಬೇಕು ಇದ್ದೇ ಇರುತ್ತೆ ಆದ್ದರಿಂದ ಈ ರೀತಿಯಾಗಿ ಶ್ರೀ ಭೂ ದುರ್ಗಾ ರೂಪಿಯರಾದಂತಹ ಲಕ್ಷ್ಮೀ ದೇವಿ ದಶಪ್ರಮತಿಂ ಜನಯಂತ ಮಧ್ವಾಚಾರ್ಯರ ಆವಿರ್ಭಾವಕ್ಕೆ ಕಾರಣಲಾಗ್ತಾಳೆ ಅಂತ ಹೇಳ ಅಂತ ಈ ಮಂತ್ರ ಹೇಳುತ್ತೆ ಯಾಕೆ ಈ ಮೂರು ರೂಪಿಯ ಶ್ರೀದೇವಿ ಲಕ್ಷ್ಮೀದೇವಿ ಅವಳು ನಾ ಮಧ್ವಾಚಾರ್ಯರ ಆವಿರ್ಭಾವವನ್ನು ಯಾಕೆ ಮಾಡಿದಳು ಅಂತ ಹೇಳಿದ್ರೆ ಅದಕ್ಕೆ ಇದೇ ಮಂತ್ರ ಉತ್ತರವನ್ನು ಹೇಳುತ್ತೆ ವೃಷಭಸ್ಯ ದೋಹಸೆ ವೃಷಭಸ್ಯ ದೋಹಸೆ ಅಂತ ಹೇಳಿದ್ರೆ ವೃಷಭ ಅಂದ್ರೆ ಸರ್ವೋತ್ತಮನಾದ ನಾರಾಯಣ ಅಂತ ಅರ್ಥ ಆ ನಾರಾಯಣನ ದೋಹಸೆ ನಾರಾಯಣನ ತತ್ವಜ್ಞಾನ ನಮಗೆ ಬರಬೇಕು ಆ ನಾರಾಯಣ ತತ್ವಜ್ಞಾನ ನಮಗೆ ಬರಬೇಕು ಎನ್ನುವ ಕಾರಣದಿಂದಾಗಿ ಕಲಿಯುಗದಲ್ಲಿ ಮೂರು ರೂಪಿಯಾದಂತಹ ಲಕ್ಷ್ಮೀದೇವಿ ದೇವಿ ರೂಪವನ್ನು ಆವಿರ್ಭಾವಗೊಳಿಸ್ತಾಳೆ ಅಂತ ಈ ರೀತಿಯಾಗಿ ಈ ಮಂತ್ರದ ಅರ್ಥ ಇನ್ನು ಮುಂದಿನ ಮಂತ್ರ ಹೇಗೆ ಅಂತ ಹೇಳಿದ್ರೆ ನಿರ್ಯದೀಂ ಮಾಹಿಷಸ್ಯ ಹಿಶ್ಯವಲ್ಪ ಸ ಈಶಾನ ಸಶ್ರವಾ ಸಾಕ್ರಂತ ಸೂರಯ ಯೋ ಮಧ್ವಾ ಆಧವೆ ಗುಹಾ ಸಂತಂ ಮಾತ ಆ ಮಥಾಯತಿ ಅಂತ ಈ ಮಂತ್ರವ ಅದು ಮಧ್ವಾಚಾರ್ಯರು ಎಲ್ಲರಿಗೂ ಕೂಡ ಜ್ಞಾನೋಪದೇಶವನ್ನು ಮಾಡಿದರು ಎನ್ನುವಂತಹ ಮಹಿಮೆಯನ್ನು ಈ ಮಂತ್ರ ಹೇಳುತ್ತೆ ಯದೀಂ ಅನು ಪ್ರದಿವಹ ಅಂತ ಹೇಳಿದ್ರೆ ದೆವ್ ಅಂತೆ ಜ್ಞಾನ ಅಂತರ್ಥ ಪ್ರಕೃಷ್ಠವಾದಂತಹ ಜ್ಞಾನವುಳ್ಳಂತಹ ನಮ್ಮ ಮಧ್ವಾಚಾರ್ಯರು ಅವರು ಗುಹಾಸಂತಂ ಎಲ್ಲರ ಹೃದಯ ಕಮಲದಲ್ಲಿ ಇರುವಂತಹ ನಾರಾಯಣನನ್ನ ಆಧವೇ ಮಥಾಯತಿ ಆಧವೆ ಅಂತ ಹೇಳಿದ್ರೆ ಮಾ ಧವ ಎಂಬಲ್ಲಿ ಮಾ ಅಂದರೆ ಲಕ್ಷ್ಮೀ ಧವ ಅಂದರೆ ಪತಿ ಸ್ವಾಮಿ ಅಂತ ಅರ್ಥ ಅದೇ ರೀತಿಯಾಗಿ ಇಲ್ಲೂ ಕೂಡ ಧವೆ ಅಂತ ಹೇಳಿದ್ರೆ ಸ್ವಾಮಿ ಅಂತ ಅರ್ಥ ಎಲ್ಲರ ಹೃದಯ ಕಮಲದೊಳಗಿರುವಂತಹ ನಾರಾಯಣನೇ ಇಡೀ ಜಗತ್ತಿಗೆ ಸ್ವಾಮಿಯಾಗಿದ್ದಾನೆ ಅಂತ ನಿರೂಪಣೆ ಮಾಡ್ತಾ ಮಥಾಯತಿ ಶಾಸ್ತ್ರದ ಮಥನವನ್ನ ಮಾಡಿ ನಿರೂಪಣೆಯನ್ನ ಮಾಡ್ತಾರೆ ಆದ್ದರಿಂದಾಗಿ ಎಲ್ಲರಿಗೂ ಕೂಡ ಜ್ಞಾನ ಬಂತು ಅಂತ ಯಾರು ಪ್ರಾರ್ಥನೆ ಮಾಡಿದಕ್ಕೆ ಮಧ್ವಾಚಾರ್ಯರು ಜ್ಞಾನ ಮಾಡಿದರು ಯಾಕೆಂದರೆ ಯಾವುದೇ ದೇವತೆಗಳು ಕಾರಣ ಇಲ್ಲದೇನೆ ಕಲಿಯುಗದಲ್ಲಿ ಆವಿರ್ಭಾವ ಆಗಲ್ಲ ಆ ರೀತಿಯಾಗಿದ್ದಾಗ ವಾಯುದೇವರು ಯಾಕೆ ಅವತಾರ ಮಾಡಿದ್ದು ಅಂತ ಹೇಳಿದ್ರೆ ಅದಕ್ಕೂ ಇದೇ ಅಂತ ಹೇಳತ್ತೆ ಪ್ರದಿವಹ ಅನು ಅಂದರೆ ಪ್ರಕೃಷ್ಠ ಜ್ಞಾನವುಳ್ಳಂತಹ ಶಿವಾದಿ ದೇವತೆಗಳು ಪ್ರಾರ್ಥನೆ ಮಾಡ್ತಾರೆ ಆ ಶಿವಾದಿ ದೇವತೆಗಳ ಪ್ರಾರ್ಥನೆಯನ್ನ ಅನು ಅನುಸರಿಸಿಕೊಂಡು ಭದ್ರಾಚಾರ್ಯರು ಈ ಕಲಿಯುಗದಲ್ಲಿ ನಾರಾಯಣನನ್ನ ಸರ್ವೋತ್ತಮ ಎಂತ ಪ್ರತಿಪಾದನೆ ಮಾಡುವಂತಹ ಸತ್ಸಿದ್ಧಾಂತವನ್ನು ಅದನ್ನು ಎಲ್ಲರಿಗೆ ಉಪದೇಶ ಮಾಡ್ತಾರೆ ಈ ಉಪದೇಶವನ್ನು ಯಾರು ಕೇಳಿದ್ದು ಅಂತ ಹೇಳಿದ್ರೆ ಅದನ್ನು ಆ ಮಂತ್ರದ ಮೊದಲನೇ ಭಾಗ ಹೇಳುತ್ತೆ ನಿವ್ಯದಿಈ್ ಬುದ್ಧಾನ್ಮ ಇಶ್ಯವರ್ಪ ಸ ಈಶಾನ ಸಸ್ಯವಾ ಸಾಕ್ರಂತ ಸೂರಯಾ ಈಶಾನ ಅಂತ ಹೇಳಿದ್ರೆ ನಾವು ಗೊತ್ತು ಶಿವ ಶಿವನಿಗೆ ಈಶಾನ ಅಂತ ಅರ್ಥ ಈಶಾನಸರ್ವ ವಿದ್ಯಾನಾಂ ಈಶ್ವರ ಸರ್ವಭೂತಾನ ಅಂತ ಈಶಾನ ಎನ್ನುವ ಶಬ್ದವು ಶಿವವನ್ನು ಹೇಳುತ್ತೆ ಈಶಾನ ಸಹ ಅತೀತ ಅನಾಗತ ವರ್ತಮಾನದ ಶಿವದೇವರು ಆಮೇಲೆ ಶಿವ ಮೊದಲಾದ ಅನೇಕ ಸರ್ವ ದೇವತೆಗಳು ಕೂಡ ಈ ವಾಯು ಬುದ್ಧನಾಥ್ ಬುದ್ಧನ ಅಂತ ಹೇಳಿದರೆ ಜ್ಞಾನಿಗಳಾದ ಜ್ಞಾನಿ ಶ್ರೇಷ್ಠರಾದಂತಹ ವಾಯುದೇವರಿಂದ ಅವರು ಮಹಿಷಸ್ಯ ವರ್ಪಸಃ ಮಹಿಷಾ ಮಹಿಷ ಅಂದರೆ ಮ ನಾರಾಯಣನಿಗೆ ಮಹಿಷ ಅಂತ ಹೆಸರು ಯಾಕೆ ಅಂತ ಹೇಳಿದರೆ ಮಹಿ ಅಂದರೆ ಪೂಜನಿ ಪೂಜ್ಯವಾದ ಶ ಷಡ್ಗುಣವುಳ್ಳವನು ಪೂಜ್ಯವಾದ ಷಡ್ಗುಣ ಇರುವಂತಹ ನಾರಾಯಣನ ವರ್ಪ ಸಹ ಸಕಲ ಗುಣಗಳನ್ನು ಶಮಸಾ ನಿರಕ್ರಂತ ಅತ್ಯಂತ ಸುಖದಿಂದಾಗಿ ಅದರ ಉಪದೇಶವನ್ನು ಶಿವಾದಿ ದೇವತೆಗಳು ವಾಯುದೇವರಿಂದ ಪಡಿತಾರೆ ಅಂತ ಈ ಮಂತ್ರದ ಅರ್ಥ ಬುದ್ಧನ ಎನ್ನುವುದಕ್ಕೆ ಜ್ಞಾನಿಶ್ರೇಷ್ಠರು ಅಂತ ಅರ್ಥ ಆದರೆ ಇನ್ನೊಂದು ಅರ್ಥ ಬುದ್ಧನ ಅಂತ ಹೇಳಿದರೆ ಮೂಲ ಅಂತ ಅರ್ಥ ಯಾವುದಕ್ಕೆ ಮೂಲ ನಮ್ಮ ಮಧ್ವಾಚಾರ್ಯರು ಅಂತ ಹೇಳಿದರೆ ಸಕಲ ವೈಷ್ಣವ ಸಿದ್ಧಾಂತಕ್ಕೆ ಮೂಲಭೂತರಾದವರು ಮಧ್ವಾಚಾರ್ಯರು ಯಾಕೆಂದರೆ ಅನೇಕ ವೈಷ್ಣವ ಸಿದ್ಧಾಂತಗಳಿದೆ ಅನೇಕ ವೈಷ್ಣವ ಸಿದ್ಧಾಂತಗಳು ಬೇರೆ ಬೇರೆ ಸಿದ್ಧಾಂತಗಳಿದ್ದರೂ ಕೂಡ ಅದು ಕೊನೆ ಅದು ಒಳಗೆ ವಿಚಾರ ಮಾಡಿದಾಗ ಅದು ವಿಷ್ಣುವಿನ ಸರ್ವೋತ್ತಮತ್ವಕ್ಕೆ ವಿರೋಧಿ ಅಂತ ಸ್ಪಷ್ಟವಾಗಿ ಗೊತ್ತಾಗತ್ತೆ ಆದ್ದರಿಂದ ನಿಜವಾದ ವೈಷ್ಣವ ಸಿದ್ಧಾಂತಕ್ಕೆ ಮೂಲ ಆಧಾರಭೂತರಾದರೂ ಮಧ್ವಾಚಾರ್ಯರು ಎನ್ನುವುದನ್ನು ಬುದ್ಧನ ಎನ್ನುವಂತಹ ಶಬ್ದ ಹೇಳತ್ತೆ ಮಧ್ವಾಚಾರ್ಯಕ್ಕೆ ನಾವು ತತ್ವಜ್ಞ ವೈಷ್ಣವಾಚಾರ್ಯ ಇಡೀ ವೈಷ್ಣವರಿಗೆ ಆಚಾರ್ಯರು ಅಂತ ನಾವು ಅವರ ದ್ವಾದಶ ನಾಮದಲ್ಲಿ ಅವರ ಮಹಿ ಹೆಸರನ್ನು ಕೇಳ್ತೀವಿ ಅದನ್ನು ಬುದ್ಧನ ಎನ್ನುವಂತಹ ಶಬ್ದ ಹೇಳತ್ತೆ ಈ ರೀತಿಯಾಗಿ ಅವರು ಅನೇಕ ಗ್ರಂಥಗಳನ್ನು ಮಾಡಿದ್ದಾರೆ ಸರ್ವ ಮೂಲ ಗ್ರಂಥಗಳು ಅಂತ ಪ್ರಸಿದ್ಧವಾದ ಗ್ರಂಥಗಳು ಆ ಗ್ರಂಥಗಳಿಂದಾಗಿ ಏನು ವಿಷ್ಣುವಿನ ಸರ್ವೋತ್ತಮತ್ವ ಮೊದಲಾದಂತಹ ವಿಷಯಗಳು ಅದು ಪ್ರಕಟವಾಗತ್ತೆ ಆ ವಿಷಯಗಳನ್ನೆಲ್ಲ ಈಶಾನಾಸ ಮೊದಲಾದ ಎಲ್ಲ ದೇವತೆಗಳು ಕೂಡ ಅವರು ತಿಳ್ಕೊಳ್ತಾರಂತೆ ಯಾಕೆಂದರೆ ಈವಾಗಲೂ ಕೂಡ ಆ ವಾಯುದೇವರು ಮಾಡಿದಂತಹ ಸರ್ವ ಮೂಲ ಗ್ರಂಥಗಳ ಅಪೂರ್ವವಾದಂತಹ ಅರ್ಥಗಳನ್ನು ದೇವತೆಗಳು ಯಾವಾಗಲೂ ಕೂಡ ಚಿಂತನೆಯನ್ನ ಮಾಡ್ತಾ ಇರ್ತಾರೆ ಅಂತ ಹೇಳಿದ್ರೆ ನಾವು ಮಧ್ಯದಲ್ಲಿ ಹನ್ನೊಂದನೇ ಸರ್ಗದಲ್ಲಿ ಪ್ರಸಂಗ ಬರುತ್ತೆ ಶುಶೇಷ ದೇವರು ಕೂಡ ಮಧ್ವಾಚಾರ್ಯರ ಪ್ರವಚನೆಯನ್ನು ಕೇಳುವುದಕ್ಕೋಸ್ಕರವಾಗಿ ಆಕಾಶದಲ್ಲಿ ಅವರು ಪ್ರಕಟರಾಗ್ತಾರೆ ಅಂತ ಈ ರೀತಿಯಾಗಿ ಶಿವ ಮೊದಲಾದಂತಹ ಎಲ್ಲ ದೇವತೆಗಳು ಕೂಡ ಬುದ್ಧನ ವಾಯುದೇವರಿಂದ ಹೊರಡುವಂತಹ ನಾರಾಯಣನ ಗುಣಗಳನ್ನು ತಿಳಿಯುವುದಕ್ಕೋಸ್ಕರವಾಗಿ ಮಧ್ವಾಚಾರ್ಯ ರಚನೆ ಮಾಡಿರುವಂತಹ ಗ್ರಂಥಗಳನ್ನು ಅಧ್ಯಯನ ಮಾಡಿ ಪರಮಾತ್ಮನ ಗುಣಗಳನ್ನು ಶವಸಾನಿದ ಗ್ರಂಥ ಸುಖವಾಗಿ ತಿಳ್ಕೊಳ್ತಾರೆ ಅಂತ ಇನ್ನು ಇದು ಮೂರನೇ ಮಂತ್ರವಾದೆ ಇನ್ನು ನಾಲ್ಕನೆಯ ಮಂತ್ರ ಹೀಗಿದೆ ಪ್ರಯತ್ ಪಿತುಃ ಪಾರೀಯತೆ ಪರ್ಯಾ ಪೃಕ್ಷುಧೋ ಓವೀರು ದಂಸೂರೋಹತಿ ಉಭಾ ಜನುಷಯ್ಯದಿನ್ವಾ ತ ಆಿಧ್ಯ ಅಭವತ್ ಘೃಣಾಶುಚಿ ಈ ಮಂತ್ರದಲ್ಲಿ ಮಧ್ವಾಚಾರ್ಯರು ಮಾಡುವಂತಹ ಪರಮತ ಖಂಡನೆಯ ಬಗ್ಗೆ ನಿರೂಪಣೆಯನ್ನು ಈ ವೇದಸೂಕ್ತ ಮಾಡತ್ತೆ ನಾರಾಯಣ ಅವನು ಆದೇಶ ಮಾಡ್ತಾನಂತೆ ಏನಂತ ಹೇಳಿದರೆ ನೀನು ನಿನ್ನ ಭಾಷ್ಯಗಳಿಂದ ನೀನು ರಚನೆ ಮಾಡುವಂತಹ ಬ್ರಹ್ಮಸೂತ್ರ ಭಾಷ್ಯ ಅನುವ್ಯಾಖ್ಯಾನ ಮೊದಲಾದ ಅನೇಕ ಗ್ರಂಥಗಳಿಂದಾಗಿ ಬೇರೆಯವರ ಮತವನ್ನು ಖಂಡನೆ ಮಾಡಬೇಕು ಯಾರು ಯಾರು ಬ್ರಹ್ಮಸೂತ್ರಗಳಿಗೆ ವೇದಗಳಿಗೆ ಅಪಾರ್ಥವನ್ನು ಮಾಡಿದ್ದಾರೋ ಅವರ ಗ್ರಂಥಗಳನ್ನು ಖಂಡನೆ ಮಾಡಬೇಕು ಅಂತ ಆದೇಶ ಮಾಡ್ತಾರೆ ಯಾರು ಆದೇಶ ಮಾಡ್ತಾರೆ ಪಿತಾ ಪಿತು ನ ವಾಯುದೇವರ ಅಪ್ಪನಾದ ನಾರಾಯಣ ಆದೇಶ ಮಾಡ್ತಾನೆ ಮತ್ತಷ್ಟೇ ಅಲ್ಲ ಪರಮ ಪರಮ ಅಂದರೆ ವೇದವ್ಯಾಸದೇವರು ಆದೇಶ ಮಾಡ್ತಾರೆ ವೇದವ್ಯಾಸದೇವರಿಗೆ ಪರಮ ಅಂತಿಸಿದರು ಯಾಕೆ ಅಂದರೆ ಪರಾಮ ಯಸ್ಯ ಸಹ ಪರಮಃ ಯಾರಿಗೆ ಪರಿಪೂರ್ಣವಾದ ಜ್ಞಾನ ಇದೆಯೋ ಪರಿಪೂರ್ಣವಾದ ಜ್ಞಾನ ಜಗತ್ತಿಗೆ ಯಾರಿಂದ ಬಂತೋ ಅಂತಹ ವೇದವ್ಯಾಸದು ಪರಮ ಅಂತಹ ವೇದವ್ಯಾಸ ದೇವರು ಆದೇಶ ಮಾಡ್ತಾರೆ ಏನು ಅಂತ ಹೇಳಿದ್ರೆ ನೀನು ಭೂಮಿಗೆ ಹೋಗಿ ಬ್ರಹ್ಮಸೂತ್ರ ಭಾಷ್ಯ ಮೊದಲಾದಂತಹ ಗ್ರಂಥಗಳನ್ನು ರಚನೆ ಮಾಡಿ ಅದರಲ್ಲಿ ತುರ್ಮತಗಳನ್ನು ಖಂಡನೆ ಮಾಡಿ ನಿಜವಾದ ಅರ್ಥವನ್ನು ತೋರಿಸಬೇಕು ಅಂತ ಆದೇಶ ಮಾಡ್ತಾರೆ ಆದೇಶ ಯಾಕೆ ಮಾಡಿದ್ದು ಅಂತ ಹೇಳಿದ್ರೆ ಮಧ್ವಾಚಾರ್ಯರು ಅವರು ತೀರ್ಥಕ್ಷೇತ್ರ ಪರ್ಯಟನೆಯನ್ನು ಮಾಡ್ತಾ ಅವರು ವೇದವ್ಯಾಸ ಆಶ್ರಮವನ್ನು ಸೇರ್ತಾರೆ ಮೊದಲನೇ ಬಾರಿಗೆ ಅಲ್ಲಿ ಅವರು ತಮ್ಮ ಹೊರಡುವಾಗಲಿ ತಮ್ಮ ಶಿಷ್ಯರಿಗೆ ಹೇಳ್ತಾರೆ ಅವರದೇ ದೀಹೋನವಾ ಸಹಿ ವೇದ ನಾನು ವಾಪಸ್ ಇಲ್ಲಿಗೆ ಬರ್ತೀನೋ ಇಲ್ವೋ ಗೊತ್ತಿಲ್ಲ ವೇದವ್ಯಾಸ ದೇವರ ಹೇಗೆ ಆದೇಶ ಮಾಡ್ತಾರೋ ಹಾಗೆ ಅಂತ ಅವರು ಶಿಲೆಯಲ್ಲಿ ಆದೇಶಗಳ ನೇರದರ್ಶಂ ಸ್ಥಳಮಲಂ ಶಮಲಗ್ನಂ ಮೊದಲಾದ ಆದೇಶಗಳನ್ನು ಬರೆದು ಅವರು ವೇದವ್ಯಾಸ ಆಶ್ರಮಕ್ಕೆ ಹೋಗಿರ್ತಾರೆ ವೇದವ್ಯಾಸರ ಸೇವೆಯನ್ನು ಮಾಡುವುದರಲ್ಲಿ ಮುಳುಗಿ ಅವರು ಆ ಸೇವೆಯ ಸುಖದಿಂದ ಹೊರಗೆ ಬರಲಿಕ್ಕೆ ಇಷ್ಟಪಡುವುದಿಲ್ಲ ಅಲ್ಲೇ ಇರುತ್ತೀನಿ ಅಂತ ಅವರು ಪ್ರಾರ್ಥನೆಯನ್ನು ಮಾಡ್ತಾರೆ ಆವಾಗ ವೇದವ್ಯಾಸ ದೇವರು ಆದೇಶ ಮಾಡ್ತಾರೆ ಕಲಿಯುಗದಲ್ಲಿ ಯೋಗ್ಯರಾದ ಸಜ್ಜೀವರಿದ್ದಾರೆ ಅವರಿಗೆ ಉಪದೇಶವನ್ನು ನೀನು ಮಾಡಬೇಕಾಗಿದೆ ಅವರಿಗೆ ಅಜ್ಞಾನ ವಿಪರೀತ ಜ್ಞಾನಗಳು ಬೇರೆಯವರ ಅಪವ್ಯಾಖ್ಯಾನಗಳಿಂದ ಬಂದಿದೆ ಆ ಅವರಿಗೆ ಬಂದಿರುವಂಥ ಅಜ್ಞಾನ ವಿಪರೀತ ಜ್ಞಾನ ಸಂಶಯಗಳನ್ನೆಲ್ಲ ನಿವಾರಣೆ ಮಾಡಿ ಅವರಿಗೆ ತತ್ವಜ್ಞಾನ ಕೊಡಬೇಕು ಅಂತ ಅನಿಯತೆ ಆದೇಶವನ್ನು ಮಧ್ವಾಚಾರ್ಯರು ಪಡಿತಾರೆ ಆ ಆದೇಶ ಪಡೆದಿರೋದ್ರಿಂದಾಗಿ ಅವರೇನು ಮಾಡ್ತಾರೆಂತೆ ಪರ್ಯ ವೀರುಧೋ ವಿರುದಸೋ ರೋಹತಿ ಪೃಕ್ಷುದ ಅಂತ ಹೇಳಿದ್ರೆ ಪ್ರತಿವಾದಿಗಳು ಮಾಡುವಂತಹ ಪ್ರಶ್ನೆಗಳನ್ನು ಪ್ರತಿವಾದಿಗಳು ಹೇಳಿದಂತಹ ವಿಷಯಗಳನ್ನು ಅವರು ಹಲ್ಲಿನಲ್ಲಿ ಕಚ್ಚಿ ಕಚ್ಚಿ ಖಂಡನೆ ಮಾಡ್ತಾರಂತೆ ಧಂಸು ಅಂದರೆ ಹಲ್ಲು ಹಲ್ಲುಗಳಲ್ಲಿ ಪ್ರತಿವಾದಿಗಳು ಹಾಕಿದಂತಹ ಪ್ರಶ್ನೆಗಳನ್ನು ಪ್ರತಿವಾದಿಗಳು ಹೇಳಿದ ವಿಷಯಗಳನ್ನು ಕಚ್ಚಿ ತುಂಡರಿಸ್ತಾರಂತೆ ಹೇಗೆ ಅಂದರೆ ಮೀಲು ಸಹ ಯಾವ ರೀತಿಯಾಗಿ ಪ್ರಾಣಿಗಳು ಬಳ್ಳಿಗಳನ್ನು ಹಲ್ಲಿನಲ್ಲಿ ಇಟ್ಟುಕೊಂಡು ಅವುಗಳನ್ನು ಚೆನ್ನಾಗಿ ಜಗಿಯುತ್ತವೋ ಚೆನ್ನಾಗಿ ಅದನ್ನು ಪುಡಿ ಪುಡಿ ಮಾಡ್ತಾವೋ ಅದೇ ರೀತಿಯಾಗಿ ಪ್ರತಿವಾದಿಗಳು ಹೇಳುವಂತಹ ಪ್ರಶ್ನೆಗಳನ್ನು ಅವರು ಮಾಡುವಂತಹ ಆಕ್ಷೇಪಗಳನ್ನು ಎಲ್ಲವನ್ನೂ ಕೂಡ ಖಂಡನೆ ಮಾಡಿ ಬಳ್ಳಿಯಂತೆ ಸುಲಭವಾಗಿ ಪುಡಿ ಪುಡಿಯಾಗಿ ನಮ್ಮ ಮಧ್ವಾಚಾರ್ಯರು ಮಾಡ್ತಾರೆ ಅಂತ ಅರ್ಥ ಮತ್ತಷ್ಟೇ ಅಲ್ಲ ಇನ್ನು ಪೃಕ್ಷುದೀರುದ ಧ್ಸುರೋಹತಿ ಪೃಕ್ಷುದ ಅಂತ ಹೇಳಿದ್ರೆ ಈ ನಮ್ಮ ಮಧ್ವಾಚಾರ್ಯ ಶಿಷ್ಯರಿಗೆ ಯಾರ್ಯಾರು ತೊಂದರೆಯನ್ನು ಕೊಡ್ತಾರೋ ಮತ್ತು ವೀರುದ ಪರಮಾತ್ಮನ ವಿಷಯದಲ್ಲಿಯೂ ಕೂಡ ಯಾ ಯಾರ್ಯಾರು ತೊಂದರೆಯನ್ನು ಕೊಡ್ತಾರೋ ಪರಮಾತ್ಮನ ಸರ್ವೋತ್ತಮತ್ವವನ್ನು ಯಾರು ಒಪ್ಪೋದಿಲ್ವೋ ನಾರಾಯಣ ಸಕಲ ಗುಣ ಪರಿಪೂರ್ಣ ಅಂತ ಯಾರು ಒಪ್ಪೋದಿಲ್ವೋ ಅಂಥವರ ಧಂಸುರೋಹತಿ ಅವರ ಹಲ್ಲಿನ ಮೇಲೆ ಮಧ್ವಾಚಾರ್ಯ ನಿಂತುಕೊಳ್ತಾರಂತೆ ಯಾಕೆಂದರೆ ನಾವು ಕೇಳ್ತೀವಿ ದ ಕೆಲವರಿಗೆ ದಂತ ಭಂಗವಾಯಿತು ಭಂಗವಾಯಿತು ಅಂತ ಹೇಳ್ತೀವಿ ಅದನ್ನ ವೇದ ಹೇಳತ್ತೆ ಮಧ್ವಾಚಾರ್ಯರು ಏನು ಮಾಡಿದ್ರು ಅಂತ ಹೇಳಿದ್ರೆ ಯಾರು ವಿಷ್ಣುವಿನ ಸರ್ವೋತ್ತಮತ್ವನ್ನ ವೀರುಧ ರೋಧನ ವಿರೋಧ ಮಾಡ್ತಾ ಇದೋ ಯಾರು ಪೃಕ್ಷುತಃ ಸಜ್ಜನರ ಗುಂಪಿಗೆ ಯಾರು ಕ್ಷೋ ಕ್ಷುದ ಕ್ಷೋಭೆಯನ್ನ ಯಾರು ಕೊಡ್ತಾ ಇದರೋ ಅಂಥವರ ದಂಸು ಹಲ್ಲುಗಳಲ್ಲಿ ನಿಂತು ಅವರ ಹಲ್ಲಿನ ಭಂಗವನ್ನ ದಂತ ಭಂಗವನ್ನ ಮಾಡ್ತಾರೆ ಈ ರೀತಿಯಾಗಿ ತಮ್ಮ ಬಾಹುಬಲದಿಂದಲೂ ತಮ್ಮ ಜ್ಞಾನಬಲದಿಂದಲೂ ಕೂಡ ದಂತಭಂಗವನ್ನು ಮಧ್ವಾಚಾರ್ಯರು ಮಾಡ್ತಾರೆ ಅಂತ ಇನ್ನು ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ ಸಾಮಾನ್ಯವಾಗಿ ಈ ಮೂರು ರೂಪಗಳಲ್ಲಿ ಮಧ್ವಾಚಾರ್ಯ ರೂಪ ಅದು ಸ್ವಲ್ಪ ವಿಶಿಷ್ಟ ಯಾಕೆ ಅಂತ ಹೇಳಿದರೆ ಮೊದಲು ಎರಡು ರೂಪಗಳಲ್ಲಿ ಗದೆಯಿಂದ ಹೊಡೆದಿದ್ದೇ ಜಾಸ್ತಿ ಉಪದೇಶ ಮಾಡಿದ್ದು ಉಂಟು ಆದರೆ ಶತ್ರು ಸಂಹಾರವನ್ನ ಮಾಡಿದ್ದು ಬಹಳ ಉಂಟು ಆದರೆ ಮಧ್ವಾಚಾರ್ಯ ರೂಪದಲ್ಲಿ ಅಪ್ಪಿತಪ್ಪಿಯೂ ಒಮ್ಮೆನೂ ಯಾರಿಗೂ ಹೊಡೆದವರಲ್ಲ ಈ ವ್ಯತ್ಯಾಸ ಯಾಕೆ ಅಂತ ಅದಕ್ಕೂ ಈ ಮಂತ್ರ ಉತ್ತರವನ್ನು ಹೇಳುತ್ತೆ ಉಭಾಯದು ಆದಿತ್ಯ ವಿಷ್ಠೋ ಅಭವತ್ ಘೃಣಾಶುಚಿ ಮಧ್ವಾಚಾರ್ಯೆಗೆ ಆರ್ಡರ್ ಇತ್ತಂತೆ ಆದೇಶ ಇತ್ತಂತೆ ಯಾರ ಆದೇಶ ಅಂದ್ರೆ ಉಭವು ಇಬ್ಬರ ಆದೇಶ ಇತ್ತಂತೆ ಯಾರ ಆದೇಶ ಅಂದ್ರೆ ಅವರ ತಂದೆ ತಾಯಿಯಂತ ಲಕ್ಷ್ಮೀನಾರಾಯಣರ ಆದೇಶ ಇತ್ತಂತೆ ಅಸ್ಯ ಜನುಷಂ ಯತ್ ಇನ್ವತಃ ವಾಯುದೇವರಿಗೆ ಅವತಾರವಾಗುವಾಗ ಇನ್ವತಃ ಪ್ರೇರಣೆ ಮಾಡಿದರಂತೆ ಏನು ಪ್ರೇರಣೆ ಮಾಡಿದ್ದು ಅಂತ ಹೇಳಿದ್ರೆ ಅಪ್ಪಿತಪ್ಪಿ ನೀನು ಹಿಂದಿನ ಎರಡು ರೂಪಗಳಂತೆ ಶತ್ರು ಸಂಹಾರವನ್ನ ಮಾಡಲಿಕ್ಕೆ ಹೋಗಬೇಡ ಒಂದು ವೇಳೆ ಶತ್ರು ಸಂಹಾರವನ್ನು ಮಾಡಿದರೆ ಕಲಿಯುಗವೇ ನಡೆಯಲ್ಲ ಅದನ್ನು ಶತ್ರು ಸಂಹಾರವನ್ನು ಮಾಡಲಿಕ್ಕೆ ಮುಂದೆ ಕಲಿಯುಗದ ಅಂತ್ಯದಲ್ಲಿ ಸ್ವಯಂ ನಾರಾಯಣನೇ ಕಲಿಕೆ ರೂಪದಲ್ಲಿ ಅವತಾರವನ್ನು ಮಾಡಲಿಕ್ಕಿದ್ದಾನೆ ನಡುವಿನಲ್ಲಿ ದುರ್ಗಾದೇವಿಯು ಕೂಡ ಅವರು ಬ್ರಾಹ್ಮಣರು ಕುಲದಲ್ಲಿ ಅವತಾರ ಮಾಡಿ ದುರ್ಗಾ ಪುನರ್ ವಿಪ್ರ ಕುಲೇ ವತೀರ್ಣ ಹನಿಷ್ಯತಿ ವ್ರಾತ ಸುರಾಣ ದುರ್ಗಾದೇವಿಯ ಕಲಿಯುಗದ ಭಾಗ ಒಂದು ಕಾಲದಲ್ಲಿ ಅವತಾರ ಮಾಡಿ ಅವಳು ದುಷ್ಟ ಸಂವಾದವನ್ನ ಮಾಡ್ತಾಳೆ ಅದರಿಂದಾಗಿ ನಾವಿಬ್ಬರು ಮುಂದೆ ಒಂದು ಕಾಲಾಂತರದಲ್ಲಿ ಅವತಾರ ಮಾಡಲಿಕ್ಕಿದ್ದೀವಿ ದುಷ್ಟ ಸಂವಾದವನ್ನು ಮಾಡಲಿಕ್ಕಿದ್ದೀವಿ ಅದರಿಂದಾಗಿ ನೀನು ದಂಡವನ್ನು ಎತ್ತಬೇಡ ಅಂತ ನೀನು ಘೃಣ ಕರುಣಾಪೂರ್ಣರಾಗಿ ಎಲ್ಲರಲ್ಲೂ ವ್ಯವಹಾರವನ್ನು ಮಾಡು ಅಂತ ಆದೇಶವನ್ನು ಮಾಡ್ತಾರೆ ಆ ಆದೇಶಕ್ಕನುಗುಣವಾಗಿ ವಾಯುದೇವರು ಕೂಡ ಘೃಣ ಕರುಣೆಯನ್ನ ತೋರಿಸ್ತಾರಂತೆ ಇಲ್ಲಿಯೂ ವೇದ ಘೃಣಿ ಅಂತ ಹೇಳಬೇಕಾಗಿತ್ತು ಸಾಮಾನ್ಯವಾಗಿ ಶಕ್ತಿ ಉಳ್ಳವ ಉಳ್ಳವರನ್ನ ಬಲಿ ಅಂತ ಕರೆದ್ರೆ ಕರುಣೆಯುಳ್ಳವರನ್ನು ಘೃಣಿ ಅಂತ ಹೇಳಬೇಕಾಗಿತ್ತು ಆದರೆ ವಾಯುದೇವರನ್ನು ಇಲ್ಲಿ ಘೃಣ ಅಂತ ವೇದ ಹೇಳಿದೆ ಯಾಕೆ ಅಂತ ಹೇಳಿದ್ರೆ ಅಕ್ಷರದಲ್ಲಿ ಸ್ವಲ್ಪ ವ್ಯತ್ಯಾಸ ಮಾಡಿತ್ತು ಯಾಕೆ ಹೇಳಿದ್ರೆ ಇದು ವಾಯುದೇವರ ಸ್ವಭಾವದಲ್ಲಿ ಸ್ವಲ್ಪ ವ್ಯತ್ಯಾಸ ಅಂತೆ ಯಾಕೆಂದ್ರೆ ವಾಯುದೇವರ ಸ್ವಭಾವ ಏನು ಅಂತ ಹೇಳಿದ್ರೆ ದೂರೇಪಿ ಕೇಶವ ವಿನಿಂದನ ಕಾಲಿಜಿಹ್ವಾಂ ಉಚ್ಛೇಸಿಯೇ ದೂ ಹತ್ತಿರದಲ್ಲಿರಲಿ ದೂರದಲ್ಲಿ ಇರಲಿ ಯಾರು ನಾರಾಯಣನ ನಿಂದನೆಯನ್ನು ಮಾಡ್ತಾರೋ ನಾರಾಯಣನ ಭಕ್ತರ ನಿಂದನೆಯನ್ನು ಮಾಡ್ತಾರೋ ಅವರ ನಾಲಿಗೆಯನ್ನು ಸೀಳ್ತೀನಿ ಅಂತ ವಾಯುದೇವರ ಸ್ವಭಾವ ಅಂತಹ ಸ್ವಭಾವವನ್ನು ಮೀರ್ಲಿಕ್ಕೆ ವಾಯುದೇವರಿಗೆ ಕಷ್ಟ ಆಗೋಯಿತು ಯಾಕೆಂದ್ರೆ ಸಾಮಾನ್ಯವಾಗಿ ಸ್ವಭಾವನ ಯಾರಿಗೂ ಆಗಲ್ಲ ಕೆಲ ಒಳ್ಳೆಯವರಿಗೆ ಒಳ್ಳೆಯ ಸ್ವಭಾವವನ್ನು ಮೀರ್ಲಿಕ್ಕೆ ಸಾಧ್ಯ ಇಲ್ಲ ದುಷ್ಟರಿಗೆ ದುಷ್ಟ ಸ್ವಭಾವವನ್ನು ಮೀರ್ಲಿಕ್ಕೆ ಸಾಧ್ಯ ಇಲ್ಲ ಸಾಧುಗಳಲ್ಲಿ ಉತ್ತಮರಾದ ವಾಯುದೇವರಿಗೆ ಏನು ಸ್ವಭಾವ ಅಂತ ಹೇಳಿದ್ರೆ ನಾರಾಯಣನ ನಿಂದನೆಯನ್ನು ಮಾಡುವವರ ಜಿಶ್ವೆಯನ್ನ ಕತ್ತರಿಸುವುದೇ ವಾಯುದೇವರ ಸ್ವಭಾವ ಆ ಸ್ವಭಾವವನ್ನ ಮೀರಿ ಆ ಸ್ವಭಾವದಲ್ಲಿ ಸ್ವಲ್ಪ ವ್ಯತ್ಯಾಸವನ್ನು ತಂದುಕೊಟ್ಟು ತಮ್ಮಲ್ಲಿ ಕರುಣೆಯನ್ನು ಇಟ್ಟುಕೊಂಡು ಈ ಮಧ್ವರೂಪದಲ್ಲಿ ದುಷ್ಟದ ಸಂಹಾರ ಮಾಡದೆ ಕೇವಲ ಉಪದೇಶದಿಂದ ಮಾತ್ರ ಪರಮತ ಖಂಡನೆಯನ್ನು ಮಾಡ್ತಾ ಇದರಿಂದಾಗಿ ಅಂತ ಅಕ್ಷರದಲ್ಲಿ ಇರುವಂತಹ ವ್ಯತ್ಯಾಸದಿಂದ ವಾಯುದೇವರು ತಮ್ಮ ಸ್ವಭಾವದಲ್ಲಿ ಹೇಗೆ ವ್ಯತ್ಯಾಸ ಮಾಡಿಕೊಂಡರು ಅಂತ ಈ ಪದ ಅರ್ಥವನ್ನು ಹೇಳುತ್ತೆ ಇನ್ನು ಶುಚಿಹಿ ವಾಯುದೇವರು ಸನ್ಯಾಸಿಗಳಾದರು ಅಂತ ಸನ್ಯಾಸಿಗಳು ಶುಚಿಹಿ ಅಂದರೆ ಜಿತೇಂದ್ರಿಯರು ಎಲ್ಲ ಇಂದ್ರಿಯಗಳನ್ನು ಜಯಿಸಿದವರು ಸನ್ಯಾಸಿಗಳಾಗಿ ಎಲ್ಲರಿಗೂ ಕೂಡ ಇಂದ್ರಿಯ ನಿಗ್ರಹವನ್ನು ಹೇಗೆ ಮಾಡಬೇಕು ಎನ್ನುವಂತಹ ಪಾಠವನ್ನು ಅವರು ತಿಳಿಸಿಕೊಟ್ಟವರು ಯವಿಷ್ಠ ಯವಿಷ್ಠ ಅಂದರೆ ಅತ್ಯಂತ ಸೂಕ್ಷ್ಮವಾದ ರೂಪ ಅತ್ಯಂತ ಚಿಕ್ಕ ರೂಪ ಮಧ್ವರೂಪ ಯಾಕೆ ಅಂತ ಹೇಳಿದ್ರೆ ಮಧ್ವಾಚಾರ್ಯೆಗೆ ಅಣಿಮ ಲಘಿಮ ಮೊದಲಾದ ಅಷ್ಟಸಿದ್ಧಿಗಳಿತ್ತು ಮಧ್ವಾಚಾರ್ಯರು ಅವರು ತಮ್ಮ ದೇಹದ ಭಾರವನ್ನು ಜಾಸ್ತಿ ಮಾಡಲು ಬಲ್ಲವರು ಕಮ್ಮಿ ಮಾಡೋದು ಬಲ್ಲರು ತಾವು ಅತ್ಯಂತ ದೊಡ್ಡ ರೂಪವನ್ನು ಕೂಡ ಧರಿಸಬಲ್ಲರು ಚಿಕ್ಕ ರೂಪವನ್ನು ಕೂಡ ಧರಿಸಬಲ್ಲವರು ಈ ರೀತಿಯಾಗಿ ಅಷ್ಟ ಐಶ್ವರ್ಯ ಅಷ್ಟಸಿದ್ಧಿಗಳು ಮಧ್ವಾಚಾರ್ಯರಿಗಿತ್ತು ಅನ್ನುವಂತಹ ಪ್ರಸಂಗ ವಿಷಯವನ್ನು ಈ ಮಂತ್ರ ಹೇಳುತ್ತೆ ಈ ಸಿದ್ಧಿ ಮಧ್ವಾಚಾರ್ಯರಿಗಿತ್ತು ಎನ್ನುವುದನ್ನು ಪ್ರತ್ಯಕ್ಷವಾಗಿ ನಾವು ಮದ್ವೆಜಯ ಕೇಳ್ತೀವಿ ಯಾಕೆಂತೆ ನಿರ್ಯತ್ನಂ ವಟುಮಧಿರು ಹ್ಯಮಂದಹಾಸಿ ಸಪ್ರಾಯ ದಿಹಪರಿತೋ ನರಸಿಂಹಗೆ ದಕ್ಷಿಣ ಕನ್ನಡದಲ್ಲಿ ಒಂದು ನರಸಿಂಹನ ದೇವಸ್ಥಾನ ಇದೆ ಆ ನರಸಿಂಹ ದೇವಸ್ಥಾನಕ್ಕೆ ಆಚಾರ್ಯರು ಪ್ರದಕ್ಷಿಣೆ ಬರುವಾಗ ತಾವು ಒಬ್ಬ ಒಂದು ವಟು ಎಂಟು ಒಂಬತ್ತು ವರ್ಷಗಳ ವಟುವಿನ ಹೆಗಲನ್ನು ನಿರಾಯಾಸವಾಗಿ ಏರಿ ಆ ವಟುವಿಗೂ ಆಯಾಸ ಬರದೇ ಇರುವ ಹಾಗೆ ಅವನ ಹೆಗಲಿನ ಮೇಲೆ ಕುಳಿತು ಪ್ರದಕ್ಷಿಣೆಯನ್ನು ಅವನ ಮೇಲೆ ಕುಳಿತು ಬರ್ತಾರೆ ಅಂತ ನಾವು ಅವರ ಚರಿತ್ರೆಯಲ್ಲಿ ಕೇಳ್ತೀವಿ ಈ ರೀತಿಯಾಗಿ ಯವಿಷ್ಟ ಅತ್ಯಂತ ಕಡಿಮೆ ಶ ತೂಕ ಇರುವಂತಹ ರೂಪವನ್ನು ಧರಿಸಬಲ್ಲವರು ಸೂಕ್ಷ್ಮವಾದಂತಹ ರೂಪವನ್ನು ಕೂಡ ಧರಿಸಬಲ್ಲವರು ನಮ್ಮ ಮಧ್ವಾಚಾರ್ಯರು ಇಂತಹ ರೂಪದ ಮಹಿಮೆಯನ್ನು ಈ ಮಂತ್ರ ಹೇಳುತ್ತೆ ಇನ್ನು ಮುಂದಿನ ಮಂತ್ರ ಹೀಗಿದೆ ಆದಿನ್ ಮಾತೃ ರಾವಿ ಸದ್ಯ ಸ್ವಾ ಶುಚಿರಹಿಂಶ್ಯಮಾನ ಉರ್ವಿಯಾವಿ ವಾ ಆವೃತ ಅನುಯತ್ಪೂರ್ವಾ ಅರು ಹತ್ಸನಾಧಾವತೆ ಓಂ ಈ ಮಧ್ವಾಚಾರ್ಯ ರೂಪ ಅದು ಈ ಕಲಿಯುಗದಲ್ಲಿ ಮಾತ್ರ ಬರತ್ತಾ ಇನ್ನು ಮುಂದೆ ಯಾವತ್ತೂ ಕೂಡ ಈ ಮಧ್ವಾಚಾರ್ಯ ರೂಪ ಬರಲ್ ಬರದೇ ಬರ ಬರ್ತಾನೆ ಇರತ್ತಾ ಅಥವಾ ಒಮ್ಮೆ ಮಾತ್ರ ಬರತ್ತಾ ಅಂತ ಒಂದು ಸಂಶಯ ಎಲ್ಲರಿಗೂ ಕೂಡ ಬರುತ್ತೆ ಅದಕ್ಕೆ ಈ ಮಂತ್ರ ಉತ್ತರವನ್ನು ಹೇಳುತ್ತೆ ಮಾತೃಹು ಆವಿಷತ್ ಒಂದು ಬಾರಿ ಮಾತ್ರ ಅವತಾರ ಅಲ್ಲ ಪ್ರತಿಯೊಂದು ಕಲ್ಪದಲ್ಲಿಯೂ ಪ್ರತಿಯೊಂದು ಬ್ರಹ್ಮಕಲ್ಪದಲ್ಲಿಯೂ ಕೂಡ ವೇದವ್ಯಾಸದ ನಾರಾಯಣನೇ ವೇದವ್ಯಾಸದ ಅವತಾರ ಮಾಡಿದಾಗ ಆವಾಗ ಕಲಿಯುಗದಲ್ಲಿ ಮಧ್ವಾಚಾರ್ಯರು ಭೂಮಿಯಲ್ಲಿ ಪ್ರಾದುರ್ಭಾವರಾಗಿ ಮಾತೃಹ ಅವಿಶತ್ ಬೇರೆ ಬೇರೆ ತಾಯಿಗಳನ್ನು ಬೇರೆ ಬೇರೆ ಮಧ್ಯಗೇಹ ಭಟ್ಟದ ಹೆಂಡತಿಯರನ್ನು ಪ್ರವೇಶ ಮಾಡ್ತಾರೆ ಅಂತ ಈ ರೀತಿಯಾಗಿ ಪ್ರತಿಯೊಂದು ಕಲ್ಪದಲ್ಲಿಯೂ ಮಧ್ವಾಚಾರ್ಯರ ಅವತಾರ ಅವಶ್ಯವಾಗಿ ಆಗತ್ತೆ ಎನ್ನುವ ಸಂಗತಿಯನ್ನ ಈ ವೇದಮಂತ್ರ ಮಾತೃಹ್ ಅಂತ ಅನೇಕ ತಾಯಿಯಂದಿರನ್ನು ಹೇಳುವ ಮೂಲಕವಾಗಿ ಅನೇಕ ತಾಯಿಯಂದಿರಲ್ಲಿ ಪ್ರಾದುರ್ಭಾವವಾಗುವಂಥ ಅನೇಕ ಮಧ್ವರೂಪಗಳು ಅದು ಪ್ರತಿಯೊಂದು ಕಲ್ಪದಲ್ಲಿ ನಡೆಯಲಿಕ್ಕಿದೆ ಅಂತ ವಿಷಯವನ್ನ ಈ ವೇದಮಂತ್ರ ಹೇಳುತ್ತೆ ಮತ್ತೆ ಆದಿನ್ ಮಾತೃ ಆವಿಷತ್ ಮಧ್ವಾಚಾರ್ಯರು ಅವರು ಧಾರಣೆ ಮಾಡಿದ್ದು ಮನುಷ್ಯ ರೂಪವನ್ನು ವಾಯುದೇವರಿಗೆ ದುಃಖ ಇಲ್ಲ ಅಶಕ್ತಿಯೂ ಇಲ್ಲ ಅಂತಹ ವಾಯುದೇವರು ಮನುಷ್ಯರಾಗಿ ಅವತಾರ ಮಾಡಿದಾಗ ಅವರಿಗೆ ದುಃಖ ಅಶಕ್ತಿಗಳು ಬರುತ್ತೆ ವಿಶೇಷವಾಗಿ ಅವರು ತಾಯಿಯ ಹೊಟ್ಟೆಯಲ್ಲಿದ್ದಾಗ ಗರ್ಭವಾಸದಲ್ಲಿದ್ದಾಗ ಗರ್ಭವಾಸದಿಂದ ಬರುವಂತಹ ದುಃಖವನ್ನು ಅವರು ಅನುಭವಿಸ್ತಾರೆ ಅದರಿಂದಾಗಿ ಮಧ್ವಾಚಾರ್ಯರಿಗೂ ವಾಯುದೇವರಿಗೂ ದುಃಖ ಇದೆಯಲ್ವಾ ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಈ ಮಂತ್ರ ಹೇಳುತ್ತೆ ಮಧ್ವಾಚಾರ್ಯರು ಗರ್ಭವಾಸ ಮಾಡಿದವರಲ್ಲ ಗರ್ಭವಾಸ ಮಾಡಿದ ಗರ್ಭವಾಸದಿಂದ ಬರುವಂತಹ ದುಃಖವನ್ನು ಅನುಭವಿಸಿದವರಲ್ಲ ಆ ಗರ್ಭವಾದ ಗರ್ಭದಲ್ಲಿದ್ದಾಗ ಯಾವ ಯಾವ ಕಷ್ಮಗಲಗಳು ತಾಯಿಯ ಹೊಟ್ಟೆಯಲ್ಲಿರುತ್ತೋ ಗರ್ಭ ಶೀಲದಲ್ಲಿ ಇರುತ್ತೋ ಆ ಕಷ್ಮಲಗಳ ಸಂಪರ್ಕವೂ ಕೂಡ ಮಾಯದೇವರಿಗೆ ಆಗಲಿ ಮಧ್ವಾಚಾರ್ಯರಿಗಾಗಲಿ ಅವರ ಯಾವ ಅವತಾರ ರೂಪಗಳಿಗಾಗಲಿ ಇರುವುದಿಲ್ಲ ಅಂತ ಹೇಳುತ್ತೆ ಯಾಕೆಂದರೆ ಸಾಮಾನ್ಯವಾಗಿ ಒಂದು ಶಿಶು ಒಂಬತ್ತು ತಿಂಗಳ ಪರ್ಯಂತವೂ ಕೂಡ ತಾಯಿಯ ಹೊಟ್ಟೆಯಲ್ಲಿರತ್ತೆ ಆದರೆ ಆಚಾರ್ಯರ ಹಾಗೆ ಹುಟ್ಟಿದಲ್ಲ ಮಧ್ವೀಜ ಹೇಳುತ್ತೆ

ಒಂಬತ್ತು ತಿಂಗಳು ಮುಗಿಯುವ ತನಕವೂ ಕೂಡ ಗರ್ಭದಲ್ಲಿ ವಾಸ ಮಾಡಿದ್ದು ಬೇರೆ ಯಾವುದೋ ಜೀವ ಆ ಗರ್ಭದಲ್ಲಿ ಇಟ್ಕೊಂಡಿದ್ದು ಬೇರೆ ಯಾವುದೋ ಜೀವವನ್ನು ಆ ಗರ್ಭವನ್ನ ಪ್ರಸವಿಸುವ ಸಂದರ್ಭ ಹತ್ತಿರ ಬಂದಾಗ ಇನ್ನೇನು ಪ್ರಸವ ಕಾಲ ಬಂತು ಆವಾಗ ವಾಯುದೇವರು ತಮ್ಮ ಒಂದು ರೂಪದಿಂದಾಗಿ ಉಡುಪಿಗೆ ಬಂದು ಅನಂತಹಾಸನ ರೂಪನಾದಂತಹ ಪರಶುರಾಮ ದೇವರಿಗೆ ನಮಸ್ಕಾರವನ್ನು ಮಾಡಿ ತಮ್ಮ ತಾಯಿಯ ಗರ್ಭದಲ್ಲಿದ್ದಂತಹ ಇನ್ನೊಂದು ಜೀವವನ್ನು ಹೊರಗೆ ಹಾಕಿ ತಾವು ಆ ಚ ಗರ್ಭಶೀಲವನ್ನು ಸೇರಿ ಹೊರಗೆ ಬಂದರು ಅಂತ ಈ ರೀತಿಯಾಗಿ ನಾವು ಮಧ್ವೀಜದಲ್ಲಿ ವಾಯುದೇವರ ಮಧ್ವಾಚಾರದ ಅವತಾರದ ಚರಿತ್ರೆಯನ್ನು ಕೇಳ್ತೀವಿ ಆದ್ದರಿಂದ ಮಾತೃ ಆವಿಷತ್ ತಾಯಿಯನ್ನು ಪ್ರವೇಶ ಮಾಡಿದ ಹೊರತು ತಾಯಿಯ ಗರ್ಭದಲ್ಲಿ ಯಾವತ್ತೂ ಕೂಡ ಕೊನೆಗೆ ವಾಸ ಮಾಡಿದವರಲ್ಲ ಆಮೇಲೆ ಆ ಶುಚಿ ಸ್ವ ಪರಿಪೂರ್ಣವಾಗಿ ಶುದ್ಧರು ಸಾಮಾನ್ಯವಾಗಿ ಎಲ್ಲ ಶಿಶುಗಳು ಗರ್ಭವಾಸದಲ್ಲಿದ್ದಾಗ ಅವರು ಅನೇಕ ಕಶ್ಮಾಲಗಳಿಂದಾಗಿ ಅವರಿಗೆ ಪರಿಪೂರ್ಣವಾದ ಅಶುಚಿತ್ವ ಬಂದಿರುತ್ತೆ ಆ ಅಶುಚಿತ್ವವನ್ನು ಪರಿಹಾರ ಮಾಡುವುದಕ್ಕೋಸ್ಕರವಾಗಿಯೇ ನಾವು ಷೋಡಶ ಸಂಸ್ಕಾರಗಳಲ್ಲಿ ಅನೇಕ ಸಂಸ್ಕಾರಗಳನ್ನು ನಮ್ಮ ದೇಹ ಶುದ್ಧಿಗೋಸ್ಕರವಾಗಿ ನಡೆಸ್ತೀವಿ ಆದರೆ ಮಧ್ವಾಚಾರ್ಯರು ಗರ್ಭವಾಸವನ್ನೇ ಮಾಡಿದವರಲ್ಲ ಅದರಿಂದಾಗಿ ಅವರು ಪರಿಪೂರ್ಣವಾಗಿ ಆ ಶುಚಿ ಪರಿಪೂರ್ಣವಾಗಿ ಶುದ್ಧರಾದವರು ನಮ್ಮ ಮಧ್ವಾಚಾರ್ಯರು ಮತ್ತು ಅಹಿಂಸ್ಯಮಾನ ಗರ್ಭದಲ್ಲಿ ಇರುವಂತಹ ಶಿಶುಗಳಿಗೆ ಆ ನಾವು ತಾಯಿ ತಿನ್ನುವ ಆಹಾರದಿಂದ ಹುಟ್ಟುವಂತಹ ಕ್ರಿಮಿಕೀಟಗಳು ಆ ಹೊಟ್ಟೆಯಲ್ಲಿ ಶಿಶುವಿಗೆ ಹಿಂಸೆಯನ್ನು ಕೊಡ್ತಾವೆ ಆದರೆ ಮಧ್ವಾಚಾರ್ಯರು ಅವರು ಗರ್ಭವಾಸವನ್ನೇ ಮಾಡಿಲ್ಲ ಅದರಿಂದ ಅಹಿಂಸಮಾನಃ ಅವರ ಅವರಿಗೆ ಯಾವುದೇ ಹೊಟ್ಟೆಯಲ್ಲಿರುವ ಕ್ರಿಮಿಕೀಟಗಳಿಂದಾಗಲಿ ಹಿಂಸೆ ಬರಲಿಲ್ಲ ಮತ್ತಷ್ಟೇ ಅಲ್ಲ ಅವತಾರ ಪ್ರಸವ ಆದ ಮೇಲೂ ಅವತಾರ ಕಾಲದಲ್ಲಿಯೂ ಕೂಡ ಮಧ್ವಾಚಾರ್ಯರಿಗೆ ಯಾರೂ ಕೂಡ ಹಿಂಸೆಯನ್ನು ಮಾಡಲಿಕ್ಕಾಗಿಲ್ಲ ನಾವು ವಾಯು ಸುದಿಯಲ್ಲಿ ಕೇಳ್ತೀವಿ ತ್ರಿಶ್ವಪ್ಯೇವಾವತಾರೇಶ್ವರಿಭಿರಪಘಣಂ ಹಿಂಸಿತೋ ನಿರ್ವಿಕಾರ ವಾಯುದೇವರಿಗೆ ಮೂರು ಅವತಾರಗಳಲ್ಲಿಯೂ ಹನುಮ ಭೀಮ ಮಧ್ವ ಮೂರು ಅವತಾರಗಳಲ್ಲಿಯೂ ಹಿಂಸೆ ಕೊಟ್ಟವರು ತುಂಬಾ ಜನ ಇದ್ದಾರೆ ಆದರೆ ಹಿಂಸೆ ಕೊಟ್ಟರೂ ಕೂಡ ಇವರಿಗೆ ಯಾವುದು ಹಿಂಸೆ ಆಗಿಲ್ಲ ಅವರಿಗೆ ಹಿಂಸೆ ಆಯಿತು ಇವರಿಗೆ ಹಿಂಸೆ ಕೊಟ್ಟಿದ್ದಕ್ಕೆ ನಿರ್ವಿಕಾರ ವಾಯುದೇವರಿಗೆ ಯಾವುದೇ ವಿಕಾರಗಳು ಯಾವ ರೂಪದಲ್ಲಿಯೂ ಆಗಿಲ್ಲ ಅಂತ ಅದನ್ನ ಅಹಿಂಸೆಮಾನ ಎಷ್ಟೇ ಹಿಂಸೆಯನ್ನ ಅನೇಕ ದುರ್ವಾದಿಗಳು ಮಧ್ವರೂಪದಲ್ಲಿರುವಂತಹ ವಾಯುದೇವರಿಗೆ ಕೊಟ್ಟರೂ ಕೂಡ ಅವರಿಗೆ ಯಾವುದೇ ಹಿಂಸೆಯಾಗಿದೆ ಅಹಿಂಸಮಾನ ಮತ್ತೆ ಉರ್ವಿಯ ವಿವಾವೃದೆ ತಮ್ಮ ಉರುತರ ಅತ್ಯಂತ ಪರಿಪೂರ್ಣವಾದಂತಹ ಶಕ್ತಿಯಿಂದಾಗಿ ತಾವು ಮೆರೆದು ನಿಂತು ತಾವು ತಮ್ಮ ಶಕ್ತಿ ಏನು ಅಂತ ತೋರಿಸ್ಕೊಡ್ತಾರೆ ಈ ರೀತಿಯಾಗಿ ವಾಯುದೇವರ ಮಹಿಮೆ ಈ ವಾಯುದೇವರು ಎಷ್ಟು ವರ್ಷ ಇರ್ತಾರೆ ಅಂತ ಹೇಳಿದ್ರೆ ಅದನ್ನು ಹೇಳುತ್ತೆ ವಿವಾವೃದೆ ವವೃದೇ ಸಾಕು ವವೃದೆ ಅಂದ್ರೆ ಬೆಳೀತಾರೆ ಅಂತ ವಾವೃದೆ ಅಂತ ದೀರ್ಘವನ್ನ ಕಟ್ಟಿರೋದಕ್ಕೆ ಗುರು ಸಾರ್ವಭೌಮರು ಹಾಗೂ ಅವರ ಪೂರ್ವಾಶ್ರಮದ ಅನುಜರಾದಂತಹ ಸುರೋತಮ ತೀರ್ಥವು ಹೀಗೆ ಅರ್ಥವನ್ನು ಕೊಡ್ತಾರೆ ನಾವು ಬೆಳಿತೀವಿ ಎಷ್ಟು ಬೆಳಿತೀವಿ ನೂರು ವರ್ಷ ತನಕ ಬೆಳಿತೀವಿ ಒಂದು ದಿವಸ ಹರಯೇ ನಮಃ ಅಂತ ನಮ್ಮ ದೇಹ ತ್ಯಾಗ ಮಾಡಿ ಲೋಕಾಂತರಕ್ಕೆ ಹೋಗ್ತೀವಿ ವಾಯುದೇವ ಹಾಗಲ್ಲ ವಾವೃೆ ಅವರು ಮೂವತ್ತಾರು ಸಾವಿರ ವರ್ಷಗಳ ಪರ್ಯಂತ ಅವರು ವೇದವ್ಯಾಸದ ಆಶ್ರಮದಲ್ಲಿ ಅವರು ವೇದವ್ಯಾಸ ವಿಷಯಗಳಾಗಿ ಪಾಠವನ್ನು ಕೇಳ್ತಾ ಋಷಿಗಳಿಗೆ ಶಾಸ್ತ್ರೋಪದೇಶವನ್ನು ಮಾಡ್ತಾ ಇರ್ತಾರೆ ಅಂತ ಯಾಕೆಂದರೆ ಷರಚ್ಛತೆ ವ್ಯತೀತೇತು ದೇವಾನಾಂ ಆಗ್ನೇಯ ವಿಭೋಹೋ ಅಂತ ಸದಸ್ಯ ಭಾರತಿ ವಿಲಾಸದಲ್ಲಿ ವಾಜರಾಜರು ದೇವಮಾನದಲ್ಲಿ ನೂರು ವರ್ಷಗಳು ಕಳೆದಾಗ ತಮ್ಮ ಏಕತಾಂ ಮೂಲ ರೂಪೇಣ ಲೋಕೇ ಸ್ವೀಯೇ ತಮ್ಮ ಮೂಲ ರೂಪವಾದಂಥ ವಾಯುದೇವರೊಟ್ಟಿಗೆ ಮಧ್ವಾಚಾರ ರೂಪ ಐಕ್ಯವನ್ನು ಪಡೆಯತ್ತೆ ಅಂತೆ ಅಂದರೆ ಇವತ್ತು ಕೂಡ ವಾ ಮಧ್ವಾಚಾರ ರೂಪ ಇದೆ ಮಧ್ವರೂಪದಿಂದಲೇ ವಾಯುದೇವರಿದ್ದಾರೆ ಎಲ್ಲಿ ವೇದವ್ಯಾಸ ಆಶ್ರಮದಲ್ಲಿ ಅದೃಶ್ಯೋ ರೂಪಿ ಪೀಠೆ ಅಸ್ತಿ ಕಣ್ಣಿಗೆ ಕಾಣಿಸದಿರುವ ಹಾಗೆ ಉಡುಪಿಯಲ್ಲಿದ್ದರೆ ಕಣ್ಣಿಗೆ ಕಾಣಿಸುವ ಹಾಗೆ ವೇದವ್ಯಾಸದ ಆಶ್ರಮದಲ್ಲಿ ಈಗಲೂ ಕೂಡ ಮಧ್ಯರೂಪದಿಂದ ವಾಯುದೇವರಿದ್ದಾರೆ ವಿವಾವೃದೆ ಮೂವತ್ತಾರು ಸಾವಿರ ವರ್ಷ ಪರ್ಯಂತ ದೀರ್ಘವಾದಂತಹ ವೃದ್ಧಿ ವಾಯುದೇವರ ಮಧ್ಯರೂಪಕ್ಕಿದೆ ಅದರಿಂದ ವಾವೃದೆ ಅಂತ ಈ ರೀತಿಯಾಗಿ ವೇದಮಂತ ಆ ದೀರ್ಘದಿಂದ ವಾಯುದೇವರ ರೂಪದ ಅಸ್ತಿತ್ವದ ಕಾಲದ ಅವಧಿಯೂ ಅತ್ಯಂತ ದೀರ್ಘ ಎನ್ನುವಂಥ ವಿಷಯವನ್ನ ಈ ವಾವೃದೆ ಎನ್ನುವ ದೀರ್ಘದಿಂದ ಈ ವೇದ ಮಂತ್ರ ಹೇಳುತ್ತೆ ಎನ್ನುವ ಅಪೂರ್ವವಾದ ಅರ್ಥವನ್ನ ಅನೇಕ ಯತಿವರ ತಿಳಿಸಿಕೊಟ್ಟಿದ್ದಾರೆ ಇನ್ನು ಆ ಕೊನೆಯ ಮಂತ್ರದ ಕೊನೆಯ ಋಕ್ ಆದಿನ್ ಮಾತ್ರ ಹಿಂಸಮಾನ ಉರ್ವಿಯಾವಿವಾ ಆವೃತ ಅನುಯತ್ಪೂರ್ವ ಅರುಹತ್ಸನಾಜುವ ನಿರವ್ಯಾಸಿ ಶ್ವವಾದ ಸುಧಾವತೆ ಅಂತ ಇದು ಕೊನೆಯ ಅರ್ಧ ಇಲ್ಲಿ ಏನು ಅಂತ ಹೇಳಿದ್ರೆ ಸನಾಜುವಹ ಸನಾಜುವ ಅಂತ ಹೇಳಿದ್ರೆ ಸನಾ ಅಂದರೆ ಸನಾತನಾದ ನಾರಾಯಣ ಅಂತ ಅರ್ಥ ಸನಾತನಾದ ನಾರಾಯಣನ ಮಹಿಮೆಯನ್ನು ಹೇಳುವಂತಹ ವೇದವಿದ್ಯೆಗಳು ಆ ವೇದವಿದ್ಯೆಗಳನ್ನು ಆರು ಹತ್ತು ವಾಯುದೇವರು ಹತ್ತಾರಂತೆ ಯಾವ ರೀತಿಯಾಗಿ ಒಂದು ಕುದುರೆಯನ್ನು ಏರಬಲ್ಲ ವಿದ್ಯೆಯನ್ನು ಕಲಿತವ ಒಬ್ಬ ವ್ಯಕ್ತಿ ಅಶ್ವವಿದ್ಯೆಯನ್ನು ಕಲಿತಂತಹ ಒಬ್ಬ ವ್ಯಕ್ತಿ ಆ ಕುದುರೆಯೇ ಅದರ ಚಲನ ಗಮನಿಸಿ ಆ ಕುದುರೆಯನ್ನು ಹೇಗೆ ಹೇಳ್ತಾನೋ ಅದೇ ರೀತಿಯಾಗಿ ನಮ್ಮ ಗುರುಗಳಾದಂತಹ ಮಧ್ವಾಚಾರ್ಯರು ಕೂಡ ಕುದುರೆಗಳು ಕುದುರೆಗಳು ಯಾವುದು ಅಂತ ಹೇಳಿದ್ರೆ ವೇದವಿದ್ಯೆ ಎನ್ನುವಂಥ ಕುದುರೆಗಳು ನಾವು ಹೇಳ್ತೀವಿ ಸೊ ನಾವು ಸೂರ್ಯನ ರಥದಲ್ಲಿ ಏಳು ಕುದುರೆಗಳಿತ್ತು ಅಂತ ಯಾವುದನ್ನು ಏಳು ವಿದ್ಯೆಗಳೇ ನಾಲ್ಕು ವಿದ್ಯೆಗಳು ಮೂರು ಮೂರು ಅದು ಪೌರುಷೇಯವಾದಂತಹ ವಿದ್ಯೆಗಳು ಅದರಿಂದ ಆರು ಹತ್ತು ಹೇಳ್ತಾರೆ ಯಾವುದನ್ನು ಹೇಳ್ತಾರೆ ಅಂದರೆ ಸನಾಜುವಹ ಪರಮಾತ್ಮನ ಗುಣಗಾನವನ್ನು ಮಾಡುವಂತಹ ವೇ ವಿದ್ಯೆಗಳನ್ನು ಹತ್ತಾರೆ ಇಲ್ಲಿ ಹತ್ತುವುದು ಅಂತ ಹೇಳುವುದಕ್ಕೆ ಕಾರಣ ಏನು ಅಂದರೆ ಹತ್ತುವುದು ಲೋಕದ ಸುಲಭ ಅಲ್ಲ ಒಂಟೆಯನ್ನೇರುವುದು ಕಷ್ಟ ಕುದುರೆಯನ್ನು ಏರುವುದು ಕಷ್ಟ ಯಾವಾಗ ಒದಿತಾವೋ ಗೊತ್ತಾಗಲ್ಲ ಆದರೆ ಮಧ್ವಾಚಾರ್ಯಕ್ಕೆ ಏರುವ ವಿದ್ಯೆ ಚೆನ್ನಾಗಿ ಗೊತ್ತಿತ್ತಂತೆ ಯಾವುದನ್ನು ಏರುವ ವಿದ್ಯೆ ವೇದ ವಿಗೋಡೆ ಎನ್ನುವಂತಹ ಕುದುರೆಗಳನ್ನು ಏರುವ ವಿದ್ಯೆ ಆ ವೇದ ಎನ್ನುವಂತಹ ಕುದುರೆಯನ್ನು ಏರುವ ವಿದ್ಯೆ ಹೇಗೆ ಅದನ್ನು ನಾವು ಪಡ್ಕೋಬಹುದು ಅಂತ ಹೇಳಿದರೆ ಆ ವೇದಕ್ಕೆ ಹೇಗೆ ಅರ್ಥ ಅದನ್ನು ಹಚ್ಚಬೇಕು ಅಂತ ವಿಷಯವನ್ನು ಸರಿಯಾಗಿ ತಿಳ್ಕೊಂಡ್ರೆ ಆ ವೇದ ಎನ್ನುವ ಕುಡುಗಳನ್ನು ಸರಿಯಾಗಿ ಹತ್ತಿಗ ಬರುತ್ತಂತೆ ವೇದಗಳನ್ನು ಸರಿಯಾಗಿ ಅರ್ಥ ಮಾಡುವುದಕ್ಕೆ ಬೇಕಾದಂಥ ಉಪಾಯಗಳು ಹಲವುಗಳಿದೆ ಉಪಕ್ರಮ ಉಪ ಸಂಹಾರ ಮೊದಲಾದಂತಹ ಅನೇಕ ಉಪಾಯಗಳಿದೆ ಇತಿಹಾಸ ಪುರಾಣಾಭ್ಯಾಮ್ ವೇದಂ ಸಮೂಪ್ರಹ್ಮೇತು ಇತಿಹಾಸ ಪುರಾಣ ಮೊದಲಾದ ಉಪಾಯಗಳಿಂದಲೂ ಕೂಡ ವೇದಕ್ಕೆ ಅರ್ಥ ಹಚ್ಚಬೇಕಂತೆ ಪುರಾಣಕ್ಕೂ ಹಾಗೂ ಇತಿಹಾಸಕ್ಕೂ ಅನುಗುಣವಾದ ಅರ್ಥವನ್ನು ವೇದಕ್ಕೆ ಹಚ್ಚಬೇಕು ಈ ರೀತಿಯಾಗಿ ಯಾವ ರೀತಿಯಾಗಿ ಒಬ್ಬ ಅಶ್ವವಿದ್ಯೆಯನ್ನು ಕಲಿತವನು ಅಶ್ವದ ಚಲನವಲನಗಳನ್ನು ಗಮನಿಸಿ ಸಹ ಸಹಕಾರಿಗಳನ್ನು ಇಟ್ಟುಕೊಂಡು ಅವನು ಕುಟರೆಯನ್ನು ಸುಲಭವಾಗಿ ಹತ್ತಾನೋ ನಿಧಾನವಾಗಿ ಹತ್ತಾನೋ ಅದೇ ರೀತಿಯಾಗಿ ಮಧ್ವಾಚಾರ್ಯರು ಕೂಡ ವೇದಗಳೆಂಬಂತಹ ಕುಟರೆಗಳನ್ನು ಉಪಕ್ರಮ ಉಪ ಇತಿಹಾಸ ಪುರಾಣ ಮೊದಲಾದ ಸಹಕಾರಿಗಳನ್ನು ಇಟ್ಟುಕೊಂಡು ಅವುಗಳನ್ನು ಅಪೇಕ್ಷಿಸಿಕೊಂಡು ಅವರು ನಿಧಾನವಾಗಿ ವೇದವಿದ್ಯೆ ಎನ್ನುವಂಥ ಕುಟರೆಯನ್ನು ಆರು ಹತ್ತು ಹತ್ತಾರೆ ಅಂತ ಈ ಮಂತ್ರ ಹೇಳುತ್ತೆ ಯಾಕೆಂದರೆ ಇಲ್ಲಿ ಇದನ್ನು ಹೇಳುವ ಅವಶ್ಯಕತೆ ಏನಿತ್ತು ಅಂತ ವೇದಕ್ಕೆ ಅರ್ಥ ಮಾಡೋದು ಬೇಕಾದಷ್ಟು ಜನ ಇದ್ದಾರೆ ಅರ್ಥ ಅಲ್ಲ ಅಪಾರ್ಥವನ್ನೇ ಮಾಡಿದ್ದು ಈ ರೀತಿಯಾಗಿ ವೇದಕ್ಕೆ ಅಪಾರ್ಥವನ್ನು ಮಾಡುವುದು ವೇದಕ್ಕೆ ಅರ್ಥವನ್ನು ಮಾಡದೇ ಇರುವುದಕ್ಕಿಂತ ದೊಡ್ಡ ದೋಷ ಆ ಅಪಾರ್ಥಗಳನ್ನೆಲ್ಲ ಮಾಡದೆ ಸರಿಯಾದ ಅರ್ಥವನ್ನೇ ಹೇಳಬೇಕಂತಾದರೆ ವೇದಕ್ಕೆ ಇರುವಂತಹ ಪ್ರತಿಯೊಂದು ಅರ್ಥಗಳನ್ನು ಗಮನಿಸಿ ವೇದಕ್ಕೆ ಯಾವುದರಿಂದ ಅರ್ಥಗಳನ್ನು ಮಾಡಬೇಕ ನಿರ್ಣಯ ಮಾಡಬೇಕಾಗಿದ್ದು ಆ ನಿರ್ಣಯಕ್ಕೆ ಸಹಕಾರಿಗಳನ್ನು ಕೂಡ ಅಪೇಕ್ಷಿಸಿಕೊಂಡಾಗ ಮಾತ್ರ ನಿಜವಾದ ಅರ್ಥವನ್ನು ತಿಳಿಯುವುದಕ್ಕೆ ಸಾಧ್ಯ ನಿಜವಾದ ಅರ್ಥವನ್ನು ಹೇಳುವುದಕ್ಕೂ ಸಾಧ್ಯ ಅಂತ ತಿಳಿಸಬೇಕಾಗಿದೆ ಅದಕ್ಕೋಸ್ಕರವಾದ ಆಚಾರ್ಯರು ವೇದಕ್ಕೆ ಅವರು ಸರ್ವಜ್ಞರು ಅವರು ಏನು ಅರ್ಥ ಹೇಳ್ತಾರೋ ಅದೇ ನಿಜವಾದ ವೇದದ ಅರ್ಥ ಅದರ ಬಗ್ಗೆ ಸಂಶಯವನ್ನು ಪಡುವ ಅವಶ್ಯಕತೆಯೇ ಇಲ್ಲ ಆದರೆ ವೇದಕ್ಕೆ ಅರ್ಥವನ್ನು ಹಚ್ಚುವುದಷ್ಟು ಸುಲಭವಾದ ಕೆಲಸವಲ್ಲ ಅದು ನಮಗೆ ತೋರಿದ ಅರ್ಥವೇ ವೇದಾರ್ಥ ಆಗಬೇಕಾಗಿಲ್ಲ ಪ್ರಮಾಣ ಇದ್ದಾಗ ಮಾತ್ರ ಅದು ವೇದಾರ್ಥ ಆಗತ್ತೆ ಉಪಕ್ರಮ ಉಪಸಂಹಾರಗಳ ಆನುಕೂಲ್ಯ ಇದ್ದಾಗ ಮಾತ್ರ ಅದು ವೇದಾರ್ಥ ಆಗತ್ತೆ ಅಂತ ತಿಳಿಸೋದಕ್ಕೋಸ್ಕರವಾಗಿ ಅವರು ಅವುಗಳನ್ನು ಅಪೇಕ್ಷಿಸಿಕೊಂಡು ನಿಧಾನವಾಗಿ ಆ ವೇದ ವಿದ್ಯೆ ಎನ್ನುವಂಥ ಕುಡುರೆಯನ್ನು ಹತ್ತಾರೆ ಅಂತ ಈ ಮಂತ್ರ ಅರ್ಥವನ್ನು ಹೇಳುತ್ತೆ ಇನ್ನು ಏಳು ವಿದ್ಯೆಗಳಲ್ಲಿ ನಾಲ್ಕು ವಿದ್ಯೆಗಳು ಕುದುರೆಗಳಾಗಿ ಅವುಗಳನ್ನು ಮಧ್ವಾಚಾರ್ಯರು ಅರ್ಥ ನಿರ್ಣಯ ಮಾಡ್ತಾರೆ ಇನ್ನು ಉಳಿದ ಮೂರು ವಿದ್ಯೆಗಳಿದೆ ಯಾವುದು ಅಂತ ಹೇಳಿದ್ರೆ ಮೂಲ ರಾಮಾಯಣ ಪುರಾಣ ಪಂಚರಾತ್ರ ಎನ್ನುವಂಥ ಮೂರು ವಿದ್ಯೆಗಳಿದೆ ಅವುಗಳಲ್ಲಿ ಹೇಗೆಂದ್ರೆ ನಿನವ್ಯಾಸಿ ಸ್ವವಾರ ಸುಧಾವತಿ ಅವುಗಳಲ್ಲಿ ಓಡ್ಕೊಂಡು ಹೋಗ್ತಾರೆ ಮಧ್ವಾಚಾರ್ಯರು ಯಾಕೆಂದರೆ ನಿನವ್ಯಾಸು ನವ್ಯ ಅಂದ್ರೆ ಹೊಸ ವಿದ್ಯೆಗಳು ವೇದ ಎಲ್ಲ ಹಳೆ ವಿದ್ಯೆಗಳು ಯಾಕೆಂದರೆ ಅಪೂರ್ಶಯವಾದ ವೇದ ವಿದ್ಯೆಗಳು ಅನಾದಿ ಕಾಲದಿಂದ ಇವೆ ಈ ಪುರಾಣ ವಿದ್ಯೆಗಳು ಹೊಸದ್ದು ಮೂಲ ರಾಮಾಯಣ ಎನ್ನುವುದು ಹಾಗೂ ಇನ್ನು ಪಂಚರಾತ್ರ ಎನ್ನುವುದು ಇನ್ನು ಹಾಗೆ ಮಹಾಭಾರತ ಮತ್ತು ಪುರಾಣಗಳು ಇವುಗಳೆಲ್ಲ ಮಹಾಭಾರತ ಪುರಾಣಗಳು ವೇದವ್ಯಾಸ ರೂಪದಿಂದಾಗಿ ಬಂದಿದರೆ ಮೂಲರಾಮಾಯಣ ಹಯಗ್ರೀವ ರೂಪದಿಂದ ಬಂದಿದೆ ಇನ್ನು ಪಂಚರಾತ ನಾರಾಯಣ ಬದರಿಕಾಶ್ರಮದಲ್ಲಿರುವಂತಹ ನಾರಾಯಣ ರೂಪದಿಂದ ಪ್ರಾದುರ್ಭಾವವಾದಂಥ ವಿದ್ಯೆ ಈ ರೀತಿಯಾಗಿ ಪರಮಾತ್ಮನ ಅವತಾರ ರೂಪಗಳಿಂದ ಪ್ರಾದುರ್ಭಾವವಾದಂತಹ ಹೊಸದಾದಂತಹ ಯಾವ ವಿದ್ಯೆಗಳಿದೆ ಅವರ ನಂತರದ ಕಾಲಕ್ರಮದಲ್ಲಿ ಕೆಳಗಿನ ವಿದ್ಯೆಗಳೇನಿದೆ ಆ ವಿದ್ಯೆಗಳು ಆ ವಿದ್ಯೆಗಳಲ್ಲಿ ಮಧ್ವಾಚಾರ್ಯ ಧಾವತೆ ಅವುಗಳಲ್ಲಿ ವೇಗವಾಗಿ ಅರ್ಥವನ್ನು ನಿರ್ಣಯ ಮಾಡ್ತಾರಂತೆ ಯಾಕೆ ಅಂತ ಹೇಳಿದ್ರೆ ಮಧ್ವಾಚಾರ್ಯರು ವಾಯುದೇವರು ಅವರು ಮೂಲರಾಮಾಯಣವನ್ನು ಉಪದೇಶ ಮಾಡಿದಂತಹ ಹಾಗೂ ಪಂಚರಾತ ಸಂಹಿತೆಯನ್ನು ಉಪದೇಶ ಮಾಡಿದಂತಹ ಹಯಗ್ರೀವ ಹಾಗೂ ನಾರಾಯಣ ರೂಪಗಳಿಂದಾಗಿ ನೇರವಾಗಿ ವಿದ್ಯೆಯ ಉಪದೇಶವನ್ನು ಪಡೆದವರು ಪುರಾಣವನ್ನು ರಚನೆ ಮಾಡಿದಂತಹ ವೇದವ್ಯಾಸ ರೂಪದಿಂದಾಗಿಯೂ ನೇರವಾಗಿ ಶಾಸ್ತ್ರವಿದ್ಯೆಯ ಉಪದೇಶವನ್ನು ಪಡೆದವರು ಈ ರೀತಿಯಾಗಿ ಈ ಉಳಿದ ಮೂರು ವಿದ್ಯೆಗಳನ್ನು ಯಾವ ಪರಮಾತ್ಮನ ರೂಪಗಳು ರಚನೆ ಮಾಡುತ್ತವೆಯೋ ಆ ಮೂರು ರೂಪಗಳಿಂದ ನೇರವಾಗಿ ಶಾಸ್ತ್ರವಿದ್ಯೆಯ ಉಪದೇಶವನ್ನು ಪಡೆಯುವುದು ಮೂರು ರೂಪದ ವಾಯುದೇವರು ಮಧ್ವಾಚಾರ್ಯರು ಆದ್ದರಿಂದ ಆ ವಿದ್ಯೆಗಳು ನೇರವಾಗಿ ಒಂದು ಪುಸ್ತಕದ ಆಥರ್ನಿಂದಾಗಿ ಅರ್ಥವನ್ನು ತಿಳಿದುಕೊಂಡರೆ ಆವಾಗ ಅರ್ಥ ಏನು ಸರಿಯಾಗಿ ನಮ್ಗೆ ಗೊತ್ತಾಗತ್ತೆ ಅದೇ ರೀತಿಯಾಗಿ ಆ ಮೂರು ವಿದ್ಯೆಗಳ ರಚನಾಕರ್ತಗಳಾದಂತಹ ಮೂರು ರೂಪಿಯಾದ ನಾರಾಯಣದಿಂದಾಗಿ ನೇರವಾಗಿ ಆ ವಿದ್ಯೆಗಳ ಉಪದೇಶವನ್ನು ಪಡೆದಿರುವುದರಿಂದಾಗಿ ವಾಯುದೇವರು ಅವುಗಳ ಬಗ್ಗೆ ಅರ್ಥ ನಿರ್ಣಯವನ್ನು ವೇಗವಾಗಿ ಮಾಡ್ತಾರೆ ಅಂತ ಈ ಮಂತ್ರ ವಾಯುದೇವರ ಚರಿತೆಯನ್ನು ಹೇಳುತ್ತೆ ಇಷ್ಟು ಮಾತ್ರ ವಾಯುದೇವರ ಮಹಿಮೆಗಳನ್ನು ಐದು ಮಂತ್ರಗಳು ಹೇಳುವುದಿಲ್ಲ ಇನ್ನು ಅನೇಕ ಅಪೂರ್ವವಾದಂತಹ ಅರ್ಥಗಳನ್ನು ಈ ಬಳಿತ ಸೂಕ್ತಕ್ಕೆ ಅನೇಕ ಜ್ಞಾನಿವರ ಎಣ್ಯರು ಯತಿವರೇಣ್ಯರು ಮಾಡಿದ್ದಾರೆ ಇನ್ನು ವೇದದಲ್ಲಿ ಅನೇಕ ಮಂತ್ರಗಳನ್ನು ಮಧ್ವಾಚಾರ್ಯರೇ ತಮ್ಮ ಮಹಿಮೆಯನ್ನು ಹೇಳತ್ತೆ ಅಂತ ಮಧ್ವಾಚಾರ್ಯ ಉಲ್ಲೇಖ ಮಾಡಿದ್ದಾರೆ ಭೂಷಣ್ಣ ಯೋಧಿ ಬಬ್ರು ಶನಮ್ನ ತೇ ವಪತ್ನಿ ರಭ್ಯೇ ತಿರಋವತ್ ಅಂತ ಭೂಷಣ್ಣ ಯೋಧಿ ಅನ್ನುವ ಮಂತ್ರ ಮತ್ತೆ ಸಪ್ತಃಸ್ವಸಿ ವಾ ವಶಾನೋ ವಿದ್ವಾನ್ ಮಧ್ವ ಉಜ್ಜಾಭಾರ ಋಷೇಕಂ ಅಂತ ಸಪ್ತಸ್ವಶ್ರು ಎನ್ನುವ ಮಂತ್ರ ಇನ್ನು ಅಷ್ಟೇ ಅಲ್ಲ ಸಮಸ್ತ ವೇದ ಮಂತ್ರಗಳು ಕೂಡ ಅನೇಕ ವೇದ ಮಂತ್ರಗಳು ಕೂಡ ನನ್ನ ಮಹಿಮೆಯನ್ನು ಹೇಳುತ್ತೆ ಅಂತ ಸ್ವಯಂ ವಾಯುದೇವರೇ ಹೇಳಿಕೊಂಡಿದ್ದಾರೆ ಯಾರೂ ಸ್ಥೈರ್ಯ ಇಲ್ಲ ನಾವು ನಮ್ಮ ಮಹಿಮೆಯನ್ನು ವೇದದಲ್ಲಿ ಹೇಳಲಾಗಿದೆ ನಮ್ಮ ಹೇಳ್ಕೊಳ್ಳಿಕ್ಕಾಗದೇ ಇಲ್ಲ ಅಷ್ಟೆಲ್ಲ ನಮ್ಮ ಮಹಿಮೆಯನ್ನು ವೇದದಲ್ಲಿ ಹೇಳ್ಕೊಂಡಿದ್ದಾರೆ ಅಂತ ಗಟ್ಟಿಯಾಗಿ ಯಾರಾದರೂ ಒಬ್ಬರು ಹೇಳಿಕೊಂಡಿದರೆ ಅದು ನಮ್ಮ ಗುರುಗಳಾದ ಮಧ್ವಾಚಾರ್ಯರು ಮಾತ್ರ ಯಾಕೆಂದರೆ ಅಷ್ಟು ಪ್ರಾಮಾಣ್ಯ ನಿಶ್ಚಯ ಅದು ಮಧ್ವಾಚಾರ್ಯರಿಗಿತ್ತು ನಿಜವಾದ ವೇದದ ಪರಿಪೂರ್ಣವಾದ ಅರ್ಥಜ್ಞಾನ ಅವರಿಗಿತ್ತು ಪರಿಪೂರ್ಣವಾದಂತಹ ಶಾಸ್ತ್ರ ಪರ್ಯಾಲೋಚನೆಯು ಅವರಿಗಿತ್ತು ಮತ್ತು ಅದಕ್ಕೆ ಬೇರೆ ಅರ್ಥಗಳಿಲ್ಲ ಎನ್ನುವುದು ಅವರು ಸರಿಯಾಗಿ ಗೊತ್ತಿತ್ತು ಅದರಿಂದಾಗಿ ಅವರು ಸ್ಪಷ್ಟವಾಗಿ ತಮ್ಮ ಮಹಿಮೆಯನ್ನು ವೇದಗಳಲ್ಲಿ ಹೇಗೆ ಹೇಳಿದ್ದಾರೋ ಹಾಗೆ ಅದನ್ನು ಅವರು ತಮ್ಮ ಗ್ರಂಥಗಳಲ್ಲಿ ಅಲ್ಲಲ್ಲಿ ಉಲ್ಲೇಖ ಮಾಡಿದ್ದಾರೆ ಮಧ್ವಾಚಾರ್ಯರ ಪ್ರತಿಯೊಂದು ಗ್ರಂಥದ ಸಮಾಪ್ತಿಯಲ್ಲಿಯೂ ಕೂಡ ಪ್ರಾಯಶಃ ಪ್ರತಿಯೊಂದು ಗ್ರಂಥದ ಸಮಾಪ್ತಿಯಲ್ಲೂ ಕೂಡ ಒಂದು ಮಾತು ಬರುತ್ತೆ ಯಶ ತ್ರೀಣ್ಯು ತಾನಿ ವೇದವಚನೆ ರೂಪಿ ದಿವ್ಯಾನ್ಯಲಂ ಭಟ್ ತದ್ದರ್ಶತ ಮಿಥಮೇವ ನಿಹಿತ ದೇವಸ್ಥೋ ಮಹತ್ ವಾಯೋ ರಾಮವಚವನ ಪ್ರಥಮಕಂ ಪ್ರಥಮ ಕಂ ವಪುಹು ದ್ವಿತೀಯ ಮಧ್ವೋ ಯತ್ತು ತೃತೀಯ ಮೇತದಮುನಾ ಗ್ರಂಥ ಕೃತ ಕೇಶವೇ ಅಂತ ತಾವೇ ಯಶತ್ವೇ ಯುದಿತಾನೇ ವೇದವಚನೆ ನನ್ನ ಮೂರು ರೂಪಗಳೇ ವೇದದಲ್ಲಿ ಹೇಳಲಾಗಿದೆ ಅಂತ ಸ್ಪಷ್ಟವಾಗಿ ಧೈರ್ಯದಿಂದ ಅವರು ಹೇಳಿಕೊಂಡಿದ್ದಾರೆ ವಾಯೋ ಮೊದಲನೇ ರೂಪ ರಾಮನ ಮಾತನ್ನು ಸೀತೆಗೆ ತಲುಪಿಸಿದಂಥ ಹನುಮಂತ ರೂಪವಾದ ಎರಡನೇ ರೂಪ ಸೈನ್ಯವನ್ನು ನಾಶ ಮಾಡಿದ ಭೀಮರೂಪ ಮೂರನೇ ರೂಪ ಈ ಗ್ರಂಥವನ್ನು ಸರ್ವಮೂಲ ಗ್ರಂಥಗಳ ರಚನೆ ಮಾಡ್ತಾ ಇರುವಂಥ ಈ ಮಧ್ಯರೂಪ ಅಂತ ಹೇಳಿಕೊಂಡಿದ್ದಾರೆ ಈ ರೀತಿಯಾಗಿ ಆ ವಾಯುದೇವರ ಮಹಿಮೆ ಅದು ಅಪಾರವಾದದ್ದು ಈ ವಾಯುದೇವರಿಗೆ ದೂಹು ಅನ್ನುವ ಹೆಸರನ್ನು ಉಪನಿಷತ್ತು ಕೊಡತ್ತೆ ದೂಹು ಅಂತ ಹೇಳಿದ್ರೆ ಸಮಸ್ತ ಪಾಪಗಳಿಂದ ದೂರರಾದವರು ಅಂತ ಅರ್ಥ ಈ ವಾಯುದೇವರ ಮಹಿಮೆಯನ್ನು ಯಾವುದು ಚಿಂತನೆ ಮಾಡ್ತಾರೋ ಅವರಿಗೂ ಕೂಡ ದೂಹು ಸಮಸ್ತ ಪಾಪಗಳಿಂದ ಅವರು ಕೂಡ ದೂರರಾಗ್ತಾರೆ ಎನ್ನುವಂತಹ ವಿಷಯವನ್ನು ಫಲವನ್ನು ಉಪನಿಷತ್ತು ಹೇಳುತ್ತೆ ಈ ರೀತಿಯಾಗಿ ಆ ವಾಯುದೇವರು ಅವರು ಎಲ್ಲರಿಗೂ ಕೂಡ ಆಶ್ರಯರಾದವರು ಮತ್ತೆ ಒಂದು ಮಾತು ಹೇಳಿ ಬರುತ್ತೆ ಸಾಮಾನ್ಯವಾಗಿ ಜನರಿಗೆ ಎಲ್ಲರಿಗೂ ಸಂಶಯ ಇರುತ್ತೆ ಏನು ಸಂಶಯ ಅಂದರೆ ನಾವು ಲೋಕದಲ್ಲಿ ಅನೇಕ ಮತಗಳಿದೆ ಯಾವ ಮತವನ್ನು ಅನುಸರಣೆ ಮಾಡಬೇಕು ಅಂತ ಅದಕ್ಕೆ ವೇದದ ಮಾತು ಬರುತ್ತೆ ಯದ್ವೈ ಮನುಃು ಅವರತ್ ತದ್ಭೇಷಜಂ ಮನುವು ಏನನ್ನು ಹೇಳಿದನೋ ಅದು ನಿಜವಾದ ಔಷಧಿ ಅಂತ ಮನು ಅಂತ ಯಾರೋ ಡಾಕ್ಟರ್ ಹೆಸರಲ್ಲ ಮನು ಅಂತ ಅದು ವಾಯುದೇವರ ಹೆಸರು ಯಾಕೆಂದರೆ ತೇ ವಾಯ ವೇ ಮನ ವೇಬಾಧಿ ತಾಯ ವಾ ಆಹಯ ಎನ್ನುಷ ಸಂವೀರ್ಯ ಏಣ ಅಂತ ವೇದದಲ್ಲಿ ಮನು ಎನ್ನುವುದು ವಾಯುದೇವರ ಹೆಸರು ಅಂತ ಹೇಳತ್ತೆ ಅದರಿಂದ ಯದ್ವೈ ಮನೋಹ ಅವಧತ್ ವಾಯುದೇವರು ಏನು ಹೇಳಿದರೋ ವಾಯುದೇವರ ಸ್ವರೂಪರಾದ ಮಧ್ವಾಚಾರ ಏನು ಉಪದೇಶ ಮಾಡಿದರೋ ಅದೇ ನಿಜವಾದ ಔಷಧಿ ಯಾವುದಕ್ಕೂ ಔಷಧಿ ಲೋಗ ರೋಗಕ್ಕೂ ಔಷಧಿ ಸಂಸಾರ ರೋಗಕ್ಕೂ ಔಷಧಿ ಈ ರೀತಿಯಾಗಿ ಸಂಸಾರ ರೋಗದಿಂದ ಪರಿಹಾರವನ್ನು ಬಯಸೋದು ಔಷಧವನ್ನು ಬಯಸೋದು ಏನು ಅಧ್ಯಯನ ಮಾಡಬೇಕು ಅಂತ ಹೇಳಿದ್ರೆ ವಾಯುದೇವರ ಗ್ರಂಥಗಳ ಅಧ್ಯಯನವನ್ನು ಮಾಡಬೇಕು ಹಾಗೂ ವಾಯುದೇವರ ಮಹಿಮೆಯನ್ನು ಹೇಳುವಂತಹ ವೈದಿಕ ಸೂಕ್ತಗಳು ಹಾಗೂ ಐತಿಹಾಸಿಕವಾದಂತಹ ಪೂಜ್ಯವಾದಂತಹ ಮದ್ದು ವಿಜಯ ಮೊದಲ ಗ್ರಂಥಗಳ ಅಧ್ಯಯನವನ್ನು ಅವಶ್ಯವಾಗಿ ಮಾಡಬೇಕು ಎನ್ನುವಂತಹ ವಿಷಯವನ್ನು ಸ್ವಯಂ ವೇದವೇ ಹೇಳುತ್ತೆ ಇಂತಹ ವಾಯುದೇವರ ವಿಶಿಷ್ಟವಾದಂತಹ ಸೂಕ್ತದಲ್ಲಿ ಪ್ರತಿಪಾದಿತವಾದಂತಹ ಮಹಿಮೆಯ ಚಿಂತನೆಯನ್ನು ನಾವು ನಡೆಸಿದ್ದೀವಿ ಈ ಚಿಂತನೆ ಅದು ಭಕ್ತಿಸುಧಾ ವಾಹಿನಿಯಲ್ಲಿ ಅದು ಪ್ರಸ ಪ್ರಸಾರ ಇದೆ ಆ ಭಕ್ತಿಸುಧಾ ವಾಹಿನಿಯಲ್ಲಿ ಇನ್ನೂ ಅನೇಕ ಜ್ಞಾನ ಕಾರ್ಯಕ್ರಮಗಳು ಹಾಗೂ ಅನೇಕ ಭಕ್ತಿ ಕಾರ್ಯಕ್ರಮಗಳು ಗಾನ ಕಾರ್ಯಕ್ರಮಗಳೆಲ್ಲವೂ ಕೂಡ ನಡೆಯಲಿ ಅಂತ ಆಶಿಸ್ತಾ ಈ ಉಪನ್ಯಾಸ ಮಾಲಿಕೆಯನ್ನು ಮುಗಿಸ್ತಾ ಇದ್ದೀನಿ ಕೃಷ್ಣಾರ್ಪಣ ವಸ್ತು